ಸಾಕಾರ ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಇಪ್ಪತ್ತೊಂದು ಪ್ರಳಯ ಆಗೋದು ನಿಜಾನ ಈ ಕುರಿತು ಮಾತನಾಡಲಿದ್ದಾರೆ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಇಂದು ಸಂಜೆ ಆರು ಗಂಟೆಗೆ ಸ್ಥಳ ಕೆಂಪೇಗೌಡ ಆಟದ ಮೈದಾನ ವಿದ್ಯಾಪೀಠ ಸರ್ಕಲ್ ಶಂಕರ್ನಾಗ್ ವೃತ್ತದ ಬಳಿ ಬೆಂಗಳೂರು ಬನ್ನಿ ಭಾಗವಹಿಸಿ ನಮಸ್ಕಾರ ವೀಕ್ಷಕರೇ ಶುಭೋದಯ ತಮಿಳರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಜೇಂಕಾರ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ ನಾನು ನಿಮ್ಮ ದಿವ್ಯಾಲೂರ್ ಎಂದಿನಂತೆ ನಮ್ಮ ಜೊತೆ ಯಾರಿದ್ದಾರೆ ತಮಿಳರಿಗೂ ತಿಳಿದೇ ಇದೆ ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು ಸಂಖ್ಯಾಶಾಸ್ತ್ರಜ್ಞರು ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಗುರುಜಿಯವರು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು ಗುರುಜಿ ನಮಸ್ಕಾರ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ ನಮಸ್ತೆ ಶಂಕರ ಗುರುಜಿ ಇವತ್ತು ಬುಧವಾರ ಜೊತೆಗೆ ಏನೆಲ್ಲ ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ ಅದರಲ್ಲೂ ಸ್ಥಿರ ಮಾಹಿತಿ ಗುರುಜಿ ಖಂಡಿತ ತುಂಬ ವಿಶೇಷವಾಗಿ ಮಖ ನಕ್ಷತ್ರ ಇವತ್ತು ಬುಧವಾರದ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ವೈದ್ಯ ಯೋಗ ವಣೀಕರಣ ಇವತ್ತಿನ ವಿಶೇಷ ಇವತ್ತು ನಾನು ನಿಮಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತೇನೆ ಬರೆದಿಟ್ಕೊಂಡಿರಿ ಅತಿ ಮುಖ್ಯವಾಗಿ ಪೂರ್ವಾಷಾಢ ನಕ್ಷತ್ರಕ್ಕೆ ಪರಿಹಾರಗಳು ಆ ಒಂದು ಆರೋಗ್ಯ ಸಮಸ್ಯೆಗಳು ನಿನ್ನೆ ಹೇಳ್ತಿದ್ದೆ ಏನೇನು ಪರಿಹಾರಗಳು ಮಾಡಿಕೊಂಡ್ರೆ ಒಂದು ತಕ್ಕ ಮಟ್ಟಿಗೆ ಪ್ರಿಕಾಷನ್ ತಗೋಬೋದು ಅನ್ನೋದ್ರ ಬಗ್ಗೆ ಮಹಾಮೃತ್ಯುಂಜಯ ಹೋಮದ ಒಂದು ಭಸ್ಮಧಾರಣೆಯಿಂದ ಸಿಗತಕ್ಕಂಥ ಒಂದು ಪರಿಷ್ಕಾರಗಳೇನು ಹಾಗೆ ಓದುವ ಮಕ್ಕಳು ಎಲ್ಲಿ ಮಲಗಬೇಕು ಅಂತ ನಿನ್ನೆ ತಿಳಿಸ್ಕೊಡ್ತೇನೆ ಅಂತಿದ್ದೆ ಸಮಯದ ಅಭಾವ ಆಗಿರಲಿಲ್ಲ ಇವತ್ತು ತಿಳಿಸ್ಕೊಡ್ತೇನೆ ಹಾಗೆ ಅಪಸ್ಮಾರ ರೋಗಕ್ಕೆ ಇನ್ನೊಂದು ವಿಶೇಷವಾದಂಥ ತುಂಬ ಸುಲಭವಾಗಿ ಆ ಮೂರ್ಛ ರೋಗ ಅನ್ನತಕ್ಕಂಥ ಒಂದು ಸಮಸ್ಯೆಗೆ ಮನೆಯಲ್ಲೇ ಮಾಡಿಕೊಳ್ಳತಕ್ಕಂಥ ಒಂದು ಪರಿಹಾರವನ್ನು ಕೂಡ ಇವತ್ತು ತಿಳಿಸ್ಕೊಡ್ತೇನೆ ಇರಲಿ ಪ್ರತಿನಿತ್ಯ ಏನಾದರೂ ಒಂದು ವಿಶೇಷ ನಿಮಗೆ ತಿಳಿಸ್ಕೊಡ್ತಿರ್ತೇನೆ ಜೀವನವನ್ನು ಹೇಗೆ ನೀವು ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಹೇಳೋದು ಸ್ವಲ್ಪ ಕಷ್ಟವಾಗುತ್ತೆ ಸ್ವಲ್ಪ ಕೆಲವ್ರಿಗೆ ಇಷ್ಟನೂ ಆಗುತ್ತೆ ಸ್ವಲ್ಪ ಕೆಲವರಿಗೆ ನೋವು ಕೊಡುತ್ತೆ ಆದರೆ ನಿಜ ಒಪ್ಕೊಳ್ಳಲೇಬೇಕು ಅದು ಕವಿ ಅವರತ್ಗೆ ಪೀಚೆ ಕವಿ ಮೊಹಬ್ಬತ್ಗೆ ಪೀಚೆ ಕವಿ ಶೊಹರತ್ಗೆ ಪೀಚೆ ಕವಿ ಮರತ್ಗೆ ಪೀಚೆ ನಹಿ ಕಹೆ ಅಂತ ನನ್ನ ಅಜ್ಜ ಹೇಳೋರು ಅಂದರೆ ಹೆಣ್ಣಿಂದೆ ಆ ಪ್ರೀತಿಯಿಂದೆ ಆ ಅಧಿಕಾರದಿಂದ ಗಂಡಿಂದೆ ಕೂಡ ಆ ಹೆಣ್ಣು ಹೋಗಬಾರ್ದು ಒಂದು ಗಂಡು ಒಂದು ಪ್ರೀತಿ ಹಿಂದ್ಗಡೆ ಆ ಅಧಿಕಾರದಿಂದಗಡೆ ಒಂದು ಹೆಣ್ಣಿಗೋಸ್ಕರ ಹೋಡಬಾರ್ದು ನಿಂತ್ಕೋಬೇಕು ಅಂತಕ್ಕಂಥ ಮಾತನ್ನು ಅಜ್ಜ ಹೇಳ್ತಿರ್ಬೇಕಾದ್ರೆ ಆ ಶೊಹರತ್ ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತೇನೆ ಜೊತನ ಶೊಹರತ್ ಆತ ಉತ್ನಾ ಇಕ್ಕೀಚಿಕೆಯಲ್ಲಿ ಜಾತಾಯ ಎಷ್ಟು ಹೆಸರು ಬರುತ್ತೋ ಎಷ್ಟು ಅಧಿಕಾರ ಬರುತ್ತೋ ಎಷ್ಟು ಪ್ರಸಿದ್ಧಿ ಪಡಿತೀರೋ ಆದರೂ ಹತ್ತು ಪಟ್ಟು ನೆಮ್ಮದಿನ ಕಿತ್ಕೊಂಡು ಹೋಗ್ಬಿಡುತ್ತೆ ನೋಡಿ ಯೋಚನೆ ಮಾಡಿ ನೋಡಿ ನಾನೇ ಅದಕ್ಕೊಂದು ದೊಡ್ಡ ಉದಾಹರಣೆ ಹೇಳಬಲ್ಲೆ ಇವತ್ತಿಗೂ ಪಾನಿಪುರಿ ತಿನ್ನಲಿಕ್ಕಾಗಲ್ಲ ನನ್ನ ಆಕೆ ಜೊತೆ ಹೋಗಿ ರಸ್ತೆ ನಡುವೆ ಆರಾಮ್ಸೆ ತಿಂತಿದ್ದೆ ಎಲ್ಲೋ ಸ್ನೇಹಿತನ ಭುಜದ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ತಾ ಎಲ್ಲೋ ಒಂದು ಪುಟ್ಟ ಚಹಾ ರಸ್ತೆ ಬದಿನಲ್ಲಿ ಕುಡಿತಿದ್ದೆ ಆರಾಮ್ಸೆ ಎಸ್ ಐ ವಾಸ್ ತುಂಬ ನಾರ್ಮಲ್ ಮನುಷ್ಯನಾಗಿ ಎಲ್ಲೋ ಒಂದು ಪಿಚ್ಚರ್ ನೋಡಬೇಕು ನನ್ನ ಆಕಿನ ಬೈಕ್ನಲ್ಲಿ ಕುಂದಿಸ್ಕೊಂಡು ಜೈ ಅಂತ ಹೋಗಿ ಸುತ್ತ ಹಾಕ್ಕೊಂಡು ಆ ಒಂದು ಆನಂದವಾಗಿ ಎಲ್ಲೋ ಮಗು ಜೊತೆ ಹೋಗಬೇಕು ಆಕೆಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಐಸ್ ಕ್ರೀಮ್ ಕರ್ಕೊಂಡು ಕೊಡಿಸ್ಲಿಕ್ಕೂ ಇವತ್ತು ಸಂಕೋಚವ ಎಲ್ಲರೂ ಹೀಗೆ ನೋಡ್ತಾರೆ ಇದೇನಿದು ಗುರೂಜಿ ಅಂತ ಪ್ಯಾಂಟ್ ಹಾಕ್ಲಿಕ್ಕೂ ಆಗೋದಿಲ್ಲ ಜೊತೆ ನಾ ಶೊಹರತ್ ಆತಾ ಉಸ್ಸೆ ದಸ್ ಗುಣ ಜಾತಾ ಆ ಒಂದು ವಿಶ್ವಾಸ ನನ್ನ ಸ್ನೇಹಿತರೆಲ್ಲ ಎಲ್ಲೋ ನನ್ನ ರವಿ ಅನ್ನೋದು ಬಿಟ್ಟು ಗುರುಜಿ ಅನ್ಲಿಕ್ಕೆ ಶುರು ಹಚ್ಕೊಂಡಾಗ ತುಂಬ ನೋವೆ ಏ ಗುರುಜಿ ಅನ್ಬೇಡ್ರಪ್ಪ ಏ ಹೋಗಮ್ಮ ಗುರುಜಿ ಅನ್ಬೇಡಮ್ಮ ರವಿ ಅಂತ ಒಂದು ಸಲಿ ಕರ್ಕೊಳ್ಳೋ ತಾಯಿ ರವಿಶಂಕರ ಅಂತ ಏನು ಕರಿತಿದ್ಯೋ ಹಾಗೇ ಕರ್ಕೊಳ್ಳೋ ಅಂದರೆ ಇಲ್ಲಪ್ಪ ನಿನ್ನಲ್ಲಿ ಪೂರ್ತಿ ಬದಲಾವಣೆ ಆಗಿಬಿಟ್ಟಿದೆ ನೀನು ನೋಡಿದ್ರೆ ನಮಗೇ ಒಂಥರ ಅನಿಸುತ್ತೆ ನಮಸ್ತೆ ಹಾಕಬೇಕು ಮೊದಲೆಲ್ಲ ಎಷ್ಟು ಆನಂದವಾಗಿ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳೋರು ನನ್ನ ತಂದೆ ಪಕ್ಕದಲ್ಲಿ ಕೂತ್ಕೋತಿದ್ದೆ ಎಷ್ಟು ಆನಂದವಾಗಿ ನನ್ನ ತಾಯಿ ಪಕ್ಕದಲ್ಲಿ ಕೂತ್ಕೋತಿದ್ದೆ ಮಕ್ಕಳು ಪಕ್ಕದಲ್ಲಿ ಕೂತ್ಕೋತಿದ್ದೆ ನನ್ನ ಆಕೆ ಪಕ್ಕದಲ್ಲಿ ಕುಳಿತುಕೊಂಡು ಆನಂದವಾಗಿ ಮಾತಾಡಿ ಹೊರಗಡೆ ಹೋಗಿ ಎಷ್ಟೋ ದಿನ ಆಗಿರಬೇಕೇನೋ ಒಂದು ಪಿಕ್ಚರ್ ಇರ್ಬೋದು ಒಂದು ಆನಂದ ಇರ್ಬೋದು ಒಂದು ಹೋಟೆಲ್ ತಿಂಡಿ ಸಮೇತ ಕದ್ದು ಮುಚ್ಚಿ ಹೋಗಬೇಕಾಗುತ್ತೆ ಭಯಪಟ್ಟು ನೋಡಿ ಆ ಹೆಸರು ಅನ್ನೋದು ನಮ್ಮಲ್ಲೊಂದು ಭೂತವನ್ನು ತಂದ ಹಾಕುತ್ತೆ ಆ ಒಂದು ಭ್ರಮೆಯನ್ನು ತಂದ ಹಾಕುತ್ತೆ ನಾವೇ ದೊಡ್ಡವರು ಕೆಲವರು ಹಾಗೆ ಆ ಹೆಸರು ಬರ್ತಿದ್ದ ಹಾಗೆ ದೂರ ಮಾಡ್ಕೊಬಿಡ್ತಾರೆ ಎಲ್ಲರನ್ನು ತುಂಬ ಅನುಭವಿಸ್ತರೆ ಮಾತ್ರವೇ ಅನುಭವಿಸ್ತಕ್ಕಂಥದ್ದು ಹತ್ರ ಆ ಒಂದು ಭ್ರಮೆಯ ಪೊರೆಯಲ್ಲೇ ಕೇಳಿ ನೋಡಿ ಯಾರಾದರೂ ಸೂಪರ್ ಸ್ಟಾರ್ಗಳನ್ನು ಅವರ ಹಳೆ ಸ್ನೇಹಿತರುಗಳು ಅವ್ರ ಇದ್ದಾರಾ ಅಂತ ಅವರ ಹಳೆ ನೆನಪುಗಳು ಅವ್ರ ಇದೆಯಾ ಅಂತ ಅವರು ಅದೇ ಹಳೇ ಜಾಗಕ್ಕೆ ಹೋಗಿ ತಿಂತಿದ್ದಾರೆ ಅದೇ ಒಂದು ಪುಟ್ ಹೋಟ್ಲಲ್ಲಿ ಅಂತ ತುಂಬ ಅಪರೂಪ ಯಾರೋ ಕೆಲವರು ನಿಮ್ಮನ್ನು ಭ್ರಮೆ ಸುತ್ತಿಸ್ತಾ ಬರುತ್ತೆ ದೊಡ್ಡ ಬೈಕು ದೊಡ್ಡ ಮನೆ ದೊಡ್ಡ ಕಾರು ಅವ್ರಿಗೇನಪ್ಪ ಸೊ ಯಾರೋ ಸ್ನೇಹಿತ ಬಂದರೆ ಆ ಸುಳ್ಳು ಬ್ರೊಮೆನಲ್ಲೂ ಕೂತ್ಕೊಂಡು ಮಾತಾಡೋದಿಲ್ಲ ಎಲ್ಲೋ ಸಂಗಾತಿ ಹತ್ತಿರಕ್ಕೆ ಬಂದರೆ ಯು ವಿಲ್ ಫೀಲ್ ಹೆಡ್ ವೇಟ್ ನಿಮಗೆ ನೀವೇ ದೊಡ್ಡವರು ಏನೇನೋ ಆಗಿಲ್ಲ ಜೋಸ್ಟ್ ಕಿಪ್ ಕಾಯ್ಟ್ ಅನ್ಲಿಕ್ಕೆ ಶುರು ಆಗುತ್ತೆ ಇರಿಟೇಷನ್ ಶುರು ಆಗುತ್ತೆ ಸಣ್ಣ ಸಣ್ಣ ಮಾತು ಕೋಪ ಬರಲಿಕ್ಕೆ ಶುರು ಆಗುತ್ತೆ ಮುನಿಸ್ಕೊಳ್ಳಲಿಕ್ಕೆ ಶುರು ಮಾಡ್ಕೊತೀರ ಆ ಒಂದು ವಸ್ತು ಸಹ ಆ ಸಂಬಂಧಗಳು ಒಡೆದು ಹೋಗುತ್ತವೆ ಈ ದುಡ್ಡು ಅನ್ನತಕ್ಕಂಥದ್ದು ಈ ಅಧಿಕಾರ ಅನ್ನತಕ್ಕಂಥದ್ದು ಯಾರಾದರೂ ತುಂಬ ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥ ಮಂತ್ರಿಗಳನ್ನು ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಕೇಳಿ ನೋಡಿ ಏನಾದರೂ ಸಮಯ ಸಿಕ್ಕಿದೆಯಾ ತಮ್ಮ ಹಳೆ ಒಂದು ನೆನಪುಗಳು ಚಿಕ್ಕಮ್ಮ ದೊಡ್ಡಮ್ಮ ಮಿತ್ರರು ಆ ಗೋಲಿ ಆಡ್ತಿದ್ದ ಜಾಗ ಆ ಕಿಳಿದಾಂಡು ಆಡ್ತಿದ್ದಂಥ ಜಾಗ ಆ ಗಾಳಿಪಟ್ಟ ಬಿಡ್ತಿದ್ದಂಥ ಜಾಗ ಅಲ್ಲೆಲ್ಲೋ ಹೋಗಿ ಕುಳಿತುಕೊಂಡು ಚಹಾ ಕುಡಿತಿದ್ದಂಥ ಜಾಗ ಅಲ್ಲಿ ಹೋಗಿ ಮತ್ತೆ ಅದೇ ಹಳೆ ಆತ್ಮೀಯರ ಹತ್ರ ಅದೇ ರೀತಿ ಅನುಭವಿಸ್ತಿದ್ದೀರಂತ ನೋಡಿ ನೀವು ಅನುಭವಿಸ್ಲಿಕ್ಕೆ ಹೋದ್ರೂ ಅದು ಬಿಡೋದಿಲ್ಲ ನಾನು ಇತ್ತೀಚೆಗೆ ಚೆನ್ನೈಗೆ ಹೋಗಿದ್ದೆ ನನ್ನ ಆತ್ಮೀಯ ಮಿತ್ರ ನೋಡಲಿಕ್ಕೆ ಪುಟ್ಟು ಮನೆ ಕಟ್ಕೊಂಡಿದ್ದಾನೆ ಇಪ್ಪತ್ತಕ್ಕೆ ಮೂವತ್ತು ಅಡಿನಲ್ಲಿ ತುಂಬ ಖುಷಿ ಸುಮಾರು ಹದಿನೆಂಟು ವರ್ಷ ಹಿಂದ್ಗಡೆ ಹದಿನೆಂಟನೇ ಇಪ್ಪತ್ತು ವರ್ಷಗಳ ಹಿಂದ್ಗಡೆ ಒಂದು ಬ್ಯಾಂಕಲ್ಲಿ ಇಬ್ಬರು ಕೆಲಸಕ್ಕೆ ಸೇರಿದಂಥದ್ದು ಈಗಲೂ ಅಲ್ಲೇ ಇದ್ದಾನೆ ತುಂಬ ಸಿಂಪಲ್ ಲೈಫ್ ಅದು ಆಗಸ್ಟ್ ಹದಿನೈದು ಅಂತ ಅನ್ಕೋತೇನೆ ಹೋಗಿದ್ದಾನೆ ಆತ ತನ್ನ ಮಕ್ಕಳಿಗೆ ಆ ಒಂದೊಂದು ರೂಪಾಯಿದು ಆ ಬಾವುಟ ತಗೋತಿದ್ದ ಅದು ನೋಡಿ ನನ್ನ ಕಣ್ಣಲ್ಲಿ ತುಂಬ ನೀರು ಈ ಥರ ಎಲ್ಲ ಅಪ್ಪಾಜಿ ತೊಗೋ ಬಂದು ಕೊಡೋರು ಹೀಗೆಲ್ಲಿ ಅಂತ ನನಗೆ ನೋಡಿದ್ರೆ ಐವತ್ತು ರೂಪಾಯಿನ ಬಾವುಟ ತೊಗೋತಿದ್ದೇನೆ ಯಾಕೋ ನಾವಿಬ್ಬರು ಎಂಟೆಂಟಾಣಿ ತೊಗೊಂಡು ಹಾಕೋತಿದ್ವಲ್ಲ ಅಂದರೆ ಹೇ ಇಲ್ಲಪ್ಪ ನೀನು ದೊಡ್ಡವಣ್ಣ ಆಗ್ಬಿಟ್ಟಿದ್ಯಾ ವ್ಯಕ್ತಿ ನಿನ್ನ ನಿನ್ನ ಇದರಲ್ಲಿ ಫ್ಲ್ಯಾಗ್ ದೊಡ್ಡದೇ ಇರಬೇಕು ತೇ ಏ ಬೇಡ ಕಣೋ ವಿಜಯನ್ ಏ ಇಲ್ಲ ಇರಲಿ ಕಣೋ ಅಂತ ಹೇಳಿಬಿಟ್ಟು ದೊಡ್ಡದೇ ತೊಗೊಬಂದು ಹಾಕ್ತಿದ್ದಾರೆ ಮನೆಗೆ ಹೋದರೆ ಯಾವುದೋ ಒಂದು ಲೋಟ ತೊಳೆದು 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 ಆತನ ಪತ್ನಿ ಕೊಡ್ತಿದ್ರೆ ಏನೋ ಗಾಜಿನ ಲೋಟದಲ್ಲಿ ಕುಳಿತಿದ್ದೋ ಯಾವುದೋ ಒಂದು ಎಲ್ಲೋ ಕುಳಿತು ಅಂದರೆ ಏಯ್ ಇಲ್ಲ ಸುಮ್ಮನೆ ಇರಪ್ಪ ಆ ತಟ್ಟಿನಲ್ಲಿ ಒಂದು ಎಲೆ ಹಾಕಿ ಅದರ ಮೇಲೆ ಊಟ ಹಾಕ್ತಿದ್ರೆ ಏ ಹೇಗೋ ನಿಂತ್ಕೊಂಡು ತಿಂತಿದ್ವಲ್ಲೋ ಅಂದರೆ ಏಯ್ ಇಲ್ಲಪ್ಪ ನೀನು ದೊಡ್ಡವನ ನೋಡಿ ನಾವು ಆ ಒಂದು ಇದಕ್ಕೆ ಹೋದರೂ ಕೂಡ ನಿಮ್ಮನ್ನಲ್ಲೊಂದು ಸುಳ್ಳು ಭ್ರಮೆ ಸೃಷ್ಟಿ ಮಾಡಿ ಬೇರೆಯವರ ಮನಸ್ಸನ್ನು ಬದಲಾಯಿಸಿಡುತ್ತೆ ಆ ಶೋಹರತ್ತನ್ನು ಇರುತ್ತಲ್ವಾ ಆ ಅಹಂ ತುಂಬಿಸ್ಬಿಡುತ್ತೆ ನಾನು ನನ್ನಿಂದಲೇ ಕೇಳಿ ನೋಡಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ದಿಢೀರ್ ದೊಡ್ಡವರಾಗಿರೋರನ್ನ ಕೇಳಿ ನೋಡಿ ಅವರು ನೋಡಿ ಬದಲಾಗಿಬಿಟ್ಟಿರ್ತಾರೆ ದಿಢೀರ್ ಐಶ್ವರ್ಯ ಬಂದು ಅರ್ಧರಾತ್ರಿನಲ್ಲಿ ಕೊಡೆ ಹಿಡಿದ್ರು ಅಂತ ಕೇಳಿರ್ತೀರ ಕೆಲವ್ರನ್ನ ಏನೋ ಒಂಥರ ನಾಲ್ಕು ಜನ ಮುಂದಗಡೆ ನಾಲ್ಕು ಜನ ಹಿಂದ್ಗಡೆ ಕೈ ಕಡ್ಗ ಅಂತ ಈ ಕಡ್ಗ ಅಂತ ಈ ಬಳಗಳಂತೆ ಒಂದು ತ್ರಿಶೂಲ ಅಂತೆ ಒಂದು ರುದ್ರಾಕ್ಷಿ ಅಂತ ಕೆಲವರು ದಿಢೀರ್ ಸ್ವಾಮೀಜಿಗಳು ಉತ್ಪತ್ತಿ ಆಗ್ಬಿಟ್ಟಿರ್ತಾರೆ ನೀವು ನೋಡಿ ಆ ಅವ್ರ ಲುಕ್ಸ್ ನೋಡಿ ಅಲ್ಲೊಂದು ಅದ್ಭುತ ನೋಡಿ ನೀವು ಭ್ರಮಾ ಎಲ್ಲ ನೋಡಿದ್ರೂ ವಾಹಿನಲ್ಲಿ ಕಾಣಿಸ್ಕೋಬೇಕು ಎಲ್ಲಿ ನೋಡಿದ್ರೂ ಮಾತಾಡಬೇಕು ಎಲ್ಲಿ ನೋಡಿದ್ರೂ ಅವ್ರ ಮಾತೆ ಕೇಳಬೇಕು ಎಲ್ಲಿ ನೋಡಿದ್ರು ಅವ್ರದ್ದೇ ಹೇಳಬೇಕು ಅಲ್ಲಿ ನೋಡಿ ನಿಜವಾಗ್ಲೂ ಹೇಳ್ತಾನೆ ಶೊಹರತ್ ಬರ್ತಾ ಬರ್ತಾ ದುಃಖಿತರಾಗ್ತೀರ ಒಂಟಿ ಆಗ್ಬಿಡ್ತೀರ ಯಾರೂ ಇರೋಲ್ಲ ನಿಮ್ಮ ಕಣ್ಣೀರು ಓಡಿಸ್ಲಿಕ್ಕೆ ಹೇಳ್ಕೊಳ್ಳೋಕ್ಕೆ ಯು ಹ್ಯಾವ್ ಟು ರನ್ ಯಾರನ್ನೂ ತೃಪ್ತಿಪಡಿಸ್ಲಿಕ್ಕೆ ಓಡ್ತಿರ್ತೀರಾ ಆ ಸುಳ್ಳು ಭ್ರಮೆಯಲ್ಲಿ ಇರ್ಲಿಕ್ಕೆ ಒಂದು ಸಲ ಒಂದೇ ಸಲ ಆ ಒ ನೀರಿನ ಮೇಲೆ ಗುಳ್ಳೆ ಒಡಿತು ಅಂತ ಇಟ್ಕೊಳ್ಳಿ ನೋಡಿ ನೀವೆಲ್ಲಿರ್ತೀರಾ ಅಂತ ಅದಕ್ಕೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಸೂಸೈಡ್ ಮಾಡ್ಕೊಳ್ಳೋದು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಇಲ್ಲದ ಕಾಯಿಲೆಗಳು ಬರೋದು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಕಾದ್ರೆ ನೋಡಿ ಮೊದಲನೇ ಕರೆ ಈಗ ಯಾರು ಎಲ್ಲಿಂದ ಮಾಡಿದ್ದಾರೆ ಕೇಳೋಣಿ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿರೋದು ನಾನು ಲಕ್ಷ್ಮಿ ಬರ್ತೀನಿ ಲಕ್ಷ್ಮಿಯವರೇ ಯಾರ ಬಗ್ಗೆ ಕೇಳಬೇಕಿತ್ತು ಹನುಮಂತಪ್ಪ ಅವ್ರು ಹುಟ್ಟಿದ ದಿನಾಂಕ ಹುಟ್ಟಿದ ದಿನಾಂಕ ಗೊತ್ತಿಲ್ಲ ರೀ ಮದುವೆ ಆಗಿದ್ದು ಡೇಟ್ ಆಫ್ ನಿಮ್ಮ ಹುಟ್ಟಿದ ದಿನಾಂಕ ಗೊತ್ತಿದ್ಯಾ ಲಕ್ಷ್ಮೀ ಅವರೇ ನಮ್ ಬ್ರದರ್ದು ಆ ಹೇಳಿ ಏಳು ನಾಲ್ಕು ಎಂಬತ್ತು ಸಮಯ ಸಮಯ ಬೆಳಿಗ್ಗೆ ಹನ್ನೊಂದು ಹದಿನೈದಕ್ಕೆ ಒಂದರಿಂದ ಹನ್ನೆರಡು ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ ಒಂಬತ್ತು ಒಂಬತ್ತು ಲಕ್ಷ್ಮಿಯವರೇ ಗುರುಜಿ ಇದಾರೆ ಮಾತಾಡಿ ಮಾ ನಮಸ್ತೆ ಗುರುಜಿ ನಮಸ್ತೆ ಶಂಕರ ನಿಮ್ ಹತ್ರ ಮಾತಾಡಿ ತುಂಬಾ ಸಂತೋಷ ಆಯ್ತು ಗುರುಜಿ ಬಹಳ ವರ್ಷದ ನಾವು ಎಲ್ಲಾ ಪ್ರೋಗ್ರಾಮ್ ನೋಡ್ತಿದ್ವಿ ಎಲ್ಲಾ ಟಿವಿ ಒಳಗ್ ಬಂದಿದ್ದು ನಿಮ್ಮ ನಿಮ್ಮನ್ನ ನೋಡ್ಬೇಕಂತ ತುಂಬಾ ಆಸೆ ಐತೆ ನಾವು ಬೆಂಗಳೂರಿಗೆ ಅನ್ನೋದು ನನ್ನ ನಮ್ ಮಗನ್ ಜಾತ್ರೆ ಎಲ್ಲ ಹತ್ರನೇ ತೋರ್ಸ್ಬೇಕನ್ನೋದು ಬಹಳ ಆಸೆ ಇತ್ತು ಗುರುಜಿ ನನ್ ಮಗ ತೀರ್ಕೊಂಡ್ಬಿಟ ಮತ್ತೆ ಇವಾಗ ಇದ್ದೀನಿ ಮತ್ತೆ ನಿಮ್ ಹತ್ರನೇ ಕೇಳ್ಕೊಂಡು ನಾನು ಒಂದು ಜೀವನ ನೋಡ್ಬೇಕಂತ ಆಸೆ ಗುರುಜಿ ಪ್ರತಿನಿತ್ಯ ಒಂದ್ ಪುಸ್ತಕ ತೆಗ್ದು ಬೆಳಿಗ್ಗೆ ದೀಪ ಹಚ್ಚಿ ಹತ್ತು ನಿಮಿಷ ದೀಪನೇ ನೋಡ್ತಾ ಭಗವಂತ ನನ್ನೊಳಗೊಬ್ಬ ಭಗವಂತನಿದ್ದಾನೆ ಮತ್ತೆ ನನ್ನ ಮಗನೇ ವಾಪಸ್ ಬರ್ತಿದ್ದಾನೆ ಒಳ್ಳೆ ಮಗು ಕೊಡು ಒಳ್ಳೆ ಶಕ್ತಿ ಇರ್ತಕ್ಕಂಥ ಬುದ್ಧಿ ಇರ್ತಕ್ಕಂಥ ಕರ್ಣನಂತ ಬುದ್ಧಿ ದುರ್ಯೋಧನಂತ ಛಲ ಶ್ರೀಕೃಷ್ಣನಂತ ಒಂದು ಬುದ್ಧಿವಂತಿಕೆ ಧರ್ಮರಾಯನಂತ ಧರ್ಮಗುಣ ಸಾಯಿಬಾಬರಂತ ಎಲ್ಲರನ್ನ ಒಲಿಸ್ಕೊಳ್ತಕ್ಕಂಥ ಶಕ್ತಿ ರಾಘವೇಂದ್ರ ತೀರ್ಥರಂತ ಎಲ್ಲರನ್ನೂ ಅಪ್ಪಿಕೊಳ್ಳತಕ್ಕಂಥ ಎಲ್ಲರಿಗೂ ದಾರಿ ತೋರಿಸ್ತಕ್ಕಂಥ ಶಕ್ತಿ ಶ್ರೀರಾಮಚಂದ್ರನಷ್ಟು ಆ ತೇಜಸ್ಸು ಈ ರೀತಿ ನೆನೆಸ್ಕೊಂಡು ಆ ಧ್ಯಾನ ಮಾಡ್ಕೊಳ್ಳಿ ತಾಯಿ ಅಷ್ಟು ಒಳ್ಳೆ ಮಗು ಭುವಿಗೆ ಇಳಿದು ಬರ್ತಾನೆ ಒಳ್ಳೆಯದಾಗುತ್ತೆ ಲೋಕಕ್ಕೆಲ್ಲ ಮಳೆ ಬೆಳೆ ತಂಪನ್ನು ಕೊಡತಕ್ಕಂಥ ಮಹಾಶಕ್ತಿಯೊಂದು ನನ್ನ ಆ ಒಂದು ದೇಹದಿಂದ ಆಗ್ತಿದೆ ಆ ದೇವರು ವರ ಅಂತ ಹೇಳಿ ಆ ಹೊಟ್ಟೆನ್ನು ಮುಟ್ಕೊಂಡು ಸಾಯಿ ರಾಮ್ ಶ್ರೀರಾಮ್ ಸಾಯಿ ರಾಮ್ ಶ್ರೀರಾಮ್ ಅಂದ್ಕೊಳ್ಳಿ ಖಂಡಿತ ಒಳ್ಳೆಯದ ಮಗು ಆಗುತ್ತೆ ತಾಯಿ ಆತಂಕ ಪಡಬೇಡಿ ಅವನು ಗೊತ್ತಿದೆ ಪ್ರಕೃತಿಯು ಕೂಡ ಪ್ರಕೃತಿಯಲ್ಲಿ ಭಗವಂತ ಕೂಡ ಅಧೀನ ಆಗಿರ್ತಕ್ಕಂಥದ್ದವ್ವ ಕಣ್ಣೀರು ಹಾಕಬಾರ್ದು ಗರ್ಭಿಣಿ ಸ್ತ್ರೀಯರಂತೂ ಒಂದೇ ಒಂದು ಸೆಳಕು ಸಮೇತ ಆ ಆತಂಕ ಆ ನೋವು ಆ ಸಂಕಟ ಅನ್ನೋದು ತಗೊಂಡ್ರೆ ಮಗು ಮೇಲೆ ಪರಿಣಾಮ ಬೀರಿ ಹುಟ್ಟುವಂಥ ಮಗು ಕೂಡ ನಿಮ್ಮ ಹಾಗೆ ಪುಕ್ಳಾಗಿಬಿಡ್ತಾನೆ ನಿಮ್ಮ ಹಾಗೆ ಕಣ್ಣೀರು ಹಾಕ್ತಾನೆ ಎತ್ಕೊಬಿಡ್ತಾನೆ ನಿಮ್ಮ ಹಾಗೆ ಗಾಬರಿ ಬಿದ್ದು ಬಿಡ್ತಾನೆ ಅದರಿಂದ ಧೈರ್ಯವಾಗಿರಿ ಏನಾಗ್ಬಿಡ್ತು ಸಕಲರು ಎಲ್ಲರೂ ಮರಳಿ ಹೋಗಬೇಕು ಭಗವಂತ ನಮಗೆ ಬರೆದಿದ್ದು ಅಷ್ಟೇ ಏನೂ ಆಗೋದಿಲ್ಲ ಎಲ್ಲವೂ ಅವನೆಚ್ಚ ಒಪ್ಪಿಕೋಬೇಕಷ್ಟೇ ಯಾಕೆ ಆತಂಕ ಪಡ್ತೀರ ತಂದೆ ಆರೋಗ್ಯದಲ್ಲೂ ಸಮಸ್ಯೆಗಳಿರ್ತಕ್ಕಂಥದ್ದು ಹೌದೋ ಅಲ್ವೋ ಗುರುಜಿ ತುಂಬಾ ಆರೋಗ್ಯ ಕುಜರಾಹು ಸಂಧಿ ಬಂದಾಗ ಶನಿರಾಹು ಸಂಧಿ ಬಂದಾಗ ಶನಿ ಕುಜ ಬಂದಾಗ ನೂರಾರು ಬಾರಿ ಟಿವಿಲ್ ಹೇಳಿದ್ದೇನೆ ನೂರಾರು ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾನೆ ಏನಾದರೂ ಒಂದು ಅನಾಹುತ ಅಪಘಾತ ಅಪಮೃತ್ಯು ಆಗ್ತಕ್ಕಂಥದ್ದಾಗುವುದು ಅನ್ನತಕ್ಕಂಥದ್ದು ಆದಷ್ಟು ತಪ್ಪದೆ ಅಷ್ಟಮಿ ದಿನಗಳಂದು ದೇವಿ ದೇವಸ್ಥಾನದಲ್ಲಿ ಇಲ್ಲ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ದೇವಿ ದೇವಸ್ಥಾನದಲ್ಲಾದರೆ ನಿಂಬೆಹಣ್ಣಿನ ದೀಪ ಸುಬ್ರಹ್ಮಣ್ಯ ಸ್ವಾಮಿ ದೀಪ ದೇವಸ್ಥಾನದಲ್ಲಾದರೆ ಬೆಲ್ಲದ ದೀಪ ನರಸಿಂಹಸ್ವಾಮಿ ದೇವಸ್ಥಾನವಾದರೆ ಮಾಮೂಲಿ ದೀಪ ಮಣ್ಣಿನ ದೀಪ ಹೊಸಲಲ್ಲಿ ಹಚ್ಚಿ ಬನ್ನಿ ಇದನ್ನು ಮಾಡ್ತಾ ಬನ್ನಿ ನಿಮಗೆ ಮೂರು ದೇವರಲ್ಲಿ ಯಾವ್ದು ಹತ್ತಿರ ಇದೆಯೋ ಯಾವುದು ಸುಲಭ ಅನಿಸುತ್ತೋ ಇದನ್ನು ಮಾಡ್ತಾ ಬನ್ನಿ ಪ್ರತಿನಿತ್ಯ ಒಂದು ಹತ್ತು ಹದಿನೈದು ನಿಮಿಷ ವಾಕ್ ಹೋಗಿ ಬನ್ನಿ ಅರಳಿ ಕಟ್ಟೆ ಹತ್ರ ಕುಳಿತು ಬನ್ನಿ ಏನು ಆಗಲ್ಲ ಏನು ಆಗಲ್ಲ ಈ ಜಡ ಇರೋರಿಗೆ ಮೂಗಿರೋವರೆಗೂ ನೆಗಡಿ ತಪ್ಪಿದ್ದಲ್ಲ ತಾಯಿ ನೆಗಡಿ ಬರುತ್ತಂತ ಮೂಗು ಕೂಯ್ ಪಕ್ಕಕ್ಕೆ ಇಡೋಕ್ಕಾಗುತ್ತೋ ತಲೆ ಇರೋವರೆಗೂ ತಲೆನೂ ತಪ್ಪಿದ್ದಲ್ಲ ತಲೆ ಪಕ್ಕಕ್ಕೆ ಕತ್ತರಿಸಿಡ್ಲಿಕ್ಕಾಗುತ್ತೋ ಖಂಡಿತ ಇಲ್ಲ ನಮ್ಮ ಕರ್ತವ್ಯ ನಾವು ಮಾಡ್ತಕ್ಕಂಥದ್ ಮಾಡಬೇಕು ಮೆಕ್ಕಿದ್ದು ಫಲಾಫಲಗಳನ್ನ ಭಗವಂತನಿಗೆ ಬಿಡತಕ್ಕಂಥದ್ದು ಅಷ್ಟೇ ಒಳ್ಳೇದಾಗುತ್ತೆ ಹೋಗ್ಬೇಡಿ ಲಕ್ಷ್ಮಿಯವರೇ ಧನ್ಯವಾದಗಳು ಖಂಡಿತವಾಗ್ಲು ಅವರು ಹೇಳಿದಂತೆ ನಿಮ್ಗೆ ಒಂದು ಶ್ರೇಷ್ಠ ಸಂತಾನವೇ ಆಗತ್ತೆ ಹಾಗೆ ಆಗ್ಲಿ ಅಂತ ಕೂಡ ನಾವು ಹಾರೈಸ್ತೇವೆ ವಿಜಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಜೀವನದ ಪಾಠವನ್ನ ತಿಳಿಸ್ಕೊಡ್ತಿದ್ರಿ ಏನಪ್ಪಾ ಅಂತ ಹೇಳಿದ್ರೆ ಅಧಿಕಾರ ಬಂದ್ಬಿಟ್ರೆ ಅಹಂಕಾರನೂ ಜೊತೆಗೆ ಬರುತ್ತೆ ಒಂದ್ ರೀತಿ ಅಧಿಕಾರ ಮತ್ತು ಅಹಂಕಾರ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಹೇಳ್ತಿದ್ರಿ ಮುಂದೇನು ಹೇಳ್ತಾ ಇದ್ದೀರಾ ಖಂಡಿತ ಇಲ್ಲೋ ಅಧಿಕಾರದ ಜೊತೆಗೆ ದುಡ್ಡು ದಾಹ ಶುರು ಆಗ್ಬಿಡುತ್ತೆ ಹೆಸರಿನ ದಾಹ ಇನ್ನಷ್ಟು ಹೆಸರು ಮಾಡ್ಕೋಬೇಕು ಇನ್ನಷ್ಟು ದುಡ್ಡು ಮಾಡ್ಕೋಬೇಕು ಇನ್ನಷ್ಟು ದೊಡ್ಡವನಾಗಬೇಕು ಅನ್ನತಕ್ಕಂಥದ್ದು ತುಂಬಾ ಖಾಂತಾನ್ ಶ್ರೀಮಂತರು ಬೇರೆ ತಲೆಮಾರುಗಳ ಶ್ರೀಮಂತರು ಏನು ಅಂದ್ಕೊಳ್ಳೋದಿಲ್ಲ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ದಿಢೀರ್ ಶ್ರೀಮಂತರು ದಿಢೀರ್ ಹೆಸರು ದಿಢೀರ್ ಸ್ಟಾರು ಆಗ್ತಕ್ಕಂಥವ್ರನ್ನ ನೋಡಿ ತುಂಬ ದೊಡ್ಡ ಸ್ಟಾರುಗಳು ಥಟ್ ಅಂತ ಬಂದು ಥಟ್ ಅಂತ ಹೋಗಿರೋರನ್ನ ನೋಡಿ ಬೇಕಾದ್ರೆ ಒಂದು ಎರಡು ಮೂರು ಫಿಲಮ್ ಕೊಟ್ಟಿರ್ತಾರೆ ನೋಡಿ ಅವರ ಹಮ್ಮು ಬಿಮ್ಮು ಅನ್ನತಕ್ಕಂಥದ್ದು ದಿಢೀರಂತ ಹೋಗಿದ ತಕ್ಷಣ ಅವ್ರಿಗೆ ಯಾರಾದರೂ ಇರ್ತಾರ ಅಂತ ನೋಡಿ ಬೆರ್ತಿರ್ತಾರ ನೋಡಿ ನೂರು ರೂಪಾಯಿಗೆ ಒಬ್ಬ ಸ್ಟಾರು ತನ್ನ ಹೆಂಡಿ ಹತ್ರ ಇಸ್ಕೊಂಡು ಹೋಗ್ತಿದ್ರಂತೆ ಇವತ್ತು ಆ ಹೆಸರು ದುಡ್ಡು ಅವ್ರನ್ನ ಯಾವ ಮಟ್ಟಕ್ಕೆ ಮಾಡಿಟ್ಟಿದೆ ಅಂದರೆ ಹೆಂಡತಿ ಕಡೆ ಗಮನವೇ ಇಲ್ಲ ಎಲ್ಲೋ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಈಸ್ ಇನ್ ಇಸ್ ಓನ್ ವೇ ಅನ್ನತಕ್ಕಂಥದ್ದು ನೋಡಿದ್ದಾರೆ ಆ ಶೊಹರತ್ ಅನ್ನೋದಿದೆಯಲ್ಲ ಹತ್ತು ಪಟ್ಟು ತಗೊಂಡೋಗುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋ ತಾಕತ್ತಿರಬೇಕು ಇಲ್ಲ ಬೇಡವೇ ಬೇಡ ಆ ಹೆಸರು ನೀವು ನಂಬೋದಿಲ್ಲ ನನಗೆ ಎಷ್ಟೋ ಸಂಘ ಸಂಸ್ಥೆಗಳು ಎಷ್ಟೋ ಬಾರಿ ನಾವು ಈ ಹೆಸರು ಆ ಹೆಸರು ಅಂದರೆ ಥ್ಯಾಂಕ್ ಯು ವೆರಿ ಮಚ್ ಬೇಕಿಲ್ಲ ಯಾರಿಗೆ ಬೇಕಯ್ಯ ಆ ಹೆಸರು ತಗೊಂಡು ಅದನ್ನು ತಗೊಂಡು ಯಾರೋ ಏನು ಅದು ಬೆಲೆನೇ ಇಲ್ಲ ನಮ್ಮತನವನ್ನು ಕೊಂದಾಕುತ್ತೆ ಅದು ಎಲ್ಲರೂ ನಿಮ್ಮನ್ನ ಕೊಂಡಾಡ್ಲಿಕ್ಕೆ ಶುರು ಮಾಡ್ತಾರೆ ಹೊಗಳ್ ಬೆಟ್ಟರು ತುಂಬ್ಕೊಬಿಡ್ತಾರೆ ಬರುವವರೆಲ್ಲ ನಮ್ಗೆ ಏನು ಅನಿಸ್ಲಿಕ್ಕೆ ಶುರು ಆಗುತ್ತೆ ಗೊತ್ತಾ ನಮ್ಮನ್ನು ದುರುಪಯೋಗ ಮಾಡ್ಕೋತಿದ್ದಾರೆ ಏನು ಅಂತ ಖಂಡಿತ ದುರುಪಯೋಗನೂ ಮಾಡ್ಕೊಬಿಡ್ತಾರೆ ದೆನ್ ಯು ವಿಲ್ ಬಿ ಮೂವ್ ಅವೇ ವಿತ್ ಪೀಪಲ್ಸ್ ಜನಗಳಿಂದ ದೂರ ಹೋಗ್ಲಿಕ್ಕೆ ತುಂಬ ಶುರು ಆಗ್ಬಿಡ್ತೀರ ಆ ಶೊಹರತ್ ಬೇಕಿಲ್ಲ ಸುಳ್ಳು ಶೊಹರತ್ ಬೇಕಿಲ್ಲ ಆ ಸುಳ್ಳಿನ ಹೆಸರು ಅದು ನಿಜವಾದ ಹೆಸರು ರವಿಶಂಕರ ಅಷ್ಟೇ ನಿಜವಾದ ಹೆಸರು ರಂಗನಾಥ್ ಅಷ್ಟೇ ನಿಜವಾದ ಹೆಸರು ರಮೇಶ ಅಷ್ಟೇ ನಿಜವಾದ ಹೆಸರು ಗಾಯತ್ರಿ ಅಷ್ಟೇ ಬೇರೆ ಇನ್ನೇನೋ ಬೇಕಿಲ್ಲ ಅದರಿಂದ ಪ್ರಯೋಜನವಿಲ್ಲ ಆ ಪಟ್ಟ ಈ ಪಟ್ಟ ಸೇರ್ಸ್ಕೋತೀರ ಸೇರ್ಸ್ಕೊಂಡಷ್ಟು ಹೊರೆ ಆಗ್ಬಿಡುತ್ತೆ ನಿಮ್ಮನ್ನು ಹೀಗೆ ನೋಡಬೇಕು ನಿಮ್ಮನ್ನು ಹೋದ್ರೆ ಹೀಗೆ ಕುಂದಿರ್ಸ್ಬೇಕು ಹೀಗೆ ಗೌರವ ಮಾಡಬೇಕು ಹೀಗೆ ಪಾಕ್ ಪೂಜೆ ಮಾಡಬೇಕು ಯು ವಿಲ್ ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್ ಬೇಕಿಲ್ಲ ನೀವು ನೀವಾಗಿರಿ ಮೊದಲು ಹೇಗಿದ್ರೋ ಹಾಗೇ ಇರಿ ಹಾಗೇ ಕುಣಿರಿ ಹಾಗೇ ಆಡಿ ಈಗಲೂ ಅಷ್ಟೇ ಖುಷಿ ಆಯ್ತದ ಮಕ್ಕಳ ಜೊತೆ ಪಂಚೆ ಕಟ್ಕೊಂಡು ನೀಟಾಗಿ ಕಚ್ಚೆ ಥರ ಕಟ್ಕೊಂಡು ಬಂಡು ಗೋಲಿ ಆಡೋಣ ಅಂತ ಆಡ್ತಾ ಕೂತ್ಕೋತಾನೆ ಅದ್ರಲ್ಲಿ ಸಿಗೋ ಖುಷಿ ಆ ಮಕ್ಕಳ ಜೊತೆ ಆಡೋ ಒಂದು ಆ ಕೇರಂ ಬೋರ್ಡ್ ಇದಿಲ್ಲ ಗುರುಜಿ ಅಂತ ಅಂದ್ಕೊಂಡು ಕೂತ್ಕೊಂಡು ಆಡೋಕ್ಕಾಗಲ್ಲ ಯಾರೇ ಟೇಕ್ ಅವೇ ಪ್ಲೇ ಅವೇ ಆ್ಯಂಡ್ ಎಂಜಾಯ್ ಅವೆ ನೋಡಿ ಎಷ್ಟು ಆನಂದ ಅನಿಸುತ್ತೆ ನನ್ನ ಹಾಗೆ ನೀವು ಖುಷಿಯಾಗಿರ್ತೀರ ಆದಷ್ಟು ನಮ್ಮ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಎಷ್ಟೇ ದೊಡ್ಡ ಮರವಾದರೂ ಬೇರುಗಳು ಇಲ್ಲೇ ಇರಬೇಕು ನೆಲದ ಮೇಲೇನೆ ಇರ್ಬೇಕು ಅದನ್ನಾಡ್ತು ಬಿದ್ದೋಗ್ಬಿಡುತ್ತೆ ಸೊ ಏನ್ಮೇಲೆ ಶೋಹರತ್ ಅಂತ ತುಂಬಾ ಓಡೋದಿಲ್ಲ ಅಂತ ಅನ್ಕೋತೇನೆ ಹೆಸರು 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 ಯಾರ್ಗಯ್ಯ ಬೇಕು ಹೆಸರು ಕೆಸರಾಗ್ಬಿಡ್ತೀರಾ ಎಚ್ಚರಿಕೆ ಈಗ ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಕೇಳೋಣ ಬನ್ನಿ ಹಲೋ ಹಲೋ ನಮಸ್ತೆ ಅವ್ರಿಗೆ ನಮಸ್ತೆ ಯಾರ್ ಮಾತಾಡ್ತಿರೋದು ಕವಿತಾ ಅಂತ ಬಹಳ ಸಂತೋಷ ಕವಿತಾ ಅವರ ಯಾರ ಬಗ್ಗೆ ಕೇಳ್ಬೇಕಿತ್ತು ನನ್ ಮಗನ್ ಬಗ್ಗೆ ಅವ್ರ ಹೆಸರು ಅನ್ಮೂಲ್ ಅಂತ ಹ್ಮ್ ಹ್ಮ್ ಬಹಳ ಚೆನ್ನಾಗಿದೆ ಹೆಸರು ಹುಟ್ಟಿದ ದಿನಾಂಕ ಏಳು ಆರು ಸಾವಿರದ ಒಂಬೈನೂರ ಒಂದರಿಂದ ಒಂದು ಸಂಖ್ಯೆಯನ್ನ ಹೇಳಿ ಕವಿತಾ ಅವರೇ ಆರು ಕವಿತಾ ಅವರೇ ಗುರುಜಿ ಇದಾರೆ ಮಾತಾಡಿಮಾ ನಮಸ್ತೆ ಶಂಕರ ನಮಸ್ತೆ ಗುರುಜಿ ಹೇಗಿದ್ದೀರಾ ಗುರುಜಿ ನೋಡವ ಚೆನ್ನಾಗಿದ್ದೇನೆ ಹೇಗಿದ್ದೇನೆ ಅಮ್ಮ ಹೇಗಿದ್ದಾರೆ ಗುರುಜಿ ಚೆನ್ನಾಗಿದ್ದಾರೆ ಹಾಸ್ಪಿಟ್ಲಿಂದ ವಾಪಸ್ ಬಂದ್ರು ಚೆನ್ನಾಗಿದ್ದಾರೆ ಆ ಹುಲಿ ಹುಲಿನೇ ಮಾತಾಡ್ಸಿ ಬೆಳಿಗ್ಗೆ ಮಾತಾಡ್ಕೊಂಡೇ ಬಂದೆ ಚೆನ್ನಾಗಿದೆ ನಿಮ್ ಜೊತೆ ಮಾತಾಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಮನೆ ಮದ್ದು ಆರೋಗ್ಯ ಜ್ಯೋತಿಷ್ಯ ವಾಸ್ತು ಎಲ್ಲ ನಮ್ ಜೀವನದಲ್ಲಿ ಅಳವಡಿಸ್ಕೊಂತ ಇದ್ದೀವಿ ಗುರುಜಿ ಎಲ್ಲವೂ ನಾನು ನೋಡಿ ವಿ ಆರ್ ಆಲ್ ಕಾಪಿ ಕ್ಯಾಟ್ಸ್ ನಾನು ಅದ್ರನ್ನ ಪೂರ್ಣವಾಗಿ ಒಪ್ಕೋತೇನೆ ಎಲ್ಲವೂ ಕಾಪಿನೇ ಎಲ್ಲವೂ ಜೆರಾಕ್ಸೆ ಒಂಚೂರು ಸೇರಿಸಿರ್ತೇವೆ ಅಷ್ಟೇ ಕಾಫಿ ಪೌಡ್ರು ಕೂಡ ಕಾಫಿ ಸಿಗೋದು ಇಲ್ಲಿಂದಲೇ ಸಕ್ಕರೆನೂ ಇಲ್ಲಿಂದಲೇ ಹಾಲು ಇಲ್ಲಿಂದಲೇ ನೀರು ಇಲ್ಲಿಂದಲೇ ಆ ಒಂದು ಒಲೆನೂ ಇಲ್ಲಿಂದಲೇ ಸೌದೆಯೂ ಇಲ್ಲಿಂದಲೇ ಮ್ಯಾಚ್ ಬಾಕ್ಸು ಇಲ್ಲಿಂದಲೇ ಇದು ಕೂಡ ಬೇರೆಯವ್ರು ಕೊಟ್ಟಿರ್ತಕ್ಕಂಥ ಶರೀರ ಆತ್ಮ ಸೊ ಎಲ್ಲ ಸೇರಿ ಅದನ್ನೊಂದು ಹಾಕಿ ಹಿಂಗೆ ಬೆಂಕಿ ಹಚ್ಬಿಟ್ಟು ಚೂರ್ ಕಾಯಿಸ್ಬಿಟ್ಟು ಕಾಫಿ ಅದಕ್ಕೊಂಚೂರು ರೈಸ್ ಅಲ್ಲಿಂದ ತಗೊಬಂದು ಹಾಕಿ ಕೋಲ್ಡ್ ಕಾಫಿ ಐಸ್ ಕ್ರೀಮ್ ಸೇರಿಸ್ಬಿಟ್ಟು ಅದಕ್ಕಿನ್ನೊಂದು ಹೆಸ್ರು ಮೊಕ್ಯಾಚಲೇನೋ ಏನೋ ಕ್ಯಾಪೆಚಿನೋನೋ ಏನೋ ಒಂದು ಹೆಸರು ಹೇಳ್ಕೊಂಡು ಕೊಡ್ತೇವೆ ಎಲ್ಲವೂ ಇಲ್ಲಿಂದಲೇ ಸೊ ನಾನು ಏನೇ ಹೇಳ್ತಿದ್ದೀನಿ ಅಂದರೂ ಎಲ್ಲ ನನ್ನ ನನ್ನ ಗುರುಗಳು ನನ್ನ ಆತ್ಮೀಯರು ನಿಮ್ಮಂಥ ಹಿರಿಯರು ಏನೋ ಒಂದು ಎಲ್ಲೋ ಒಂದು ಹೇಳಿರ್ತೀರ ಅದೊಂಚೂರು ತಿಳ್ಕೊಂಡು ಅದಕ್ಕೊಂದು ಚೂರು ಒಗ್ಗರಣೆ ಹಾಕಿ ಕೊಡ್ತಿದ್ದೀನಿ ವಿನಃ ನನ್ನದೇನು ಅಷ್ಟು ಒಂದೇನೂ ಇಲ್ಲ ತಾಯಿ ಇನ್ನೂ ಬ್ರಹ್ಮಾಂಡ ವಿದ್ಯೆ ಇದೆ ಸಮುದ್ರ ಇದೆಯಂತಪ್ಪ ಅಂತ ಕೇಳಿದ್ದೆ ನಷ್ಟೇ ನೋಡೂ ಇಲ್ಲ ಅಷ್ಟು ದೊಡ್ಡ ಆಗರ ಸಾಗರ ಈ ಬ್ರಹ್ಮಾಂಡ ಅಂತ ಒಬ್ಬ ವಿಜ್ಞಾನಿ ಕೂಡ ಇವತ್ತು ಏನು ಹೇಳ್ತಾರೆ ಅಂದರೆ ಅವರು ತಿಳ್ಕೊಂಡಿರೋದೇ ಎರಡು ಪರ್ಸೆಂಟ್ ಅಂತೆ ಬ್ರಹ್ಮಾಂಡ ಸೂಕ್ಷ್ಮವನ್ನು ತುಂಬ ಕಂಡಿಡಿದೀವಿ ಕಂಡಿಡಿದಿದ್ದೇವೆ ಅಂದುಕೊಳ್ಳತಕ್ಕಂಥ ವಿಜ್ಞಾನಿಗಳೇ ಎರಡು ಪರ್ಸೆಂಟೇ ತಿಳ್ಕೊಂಡಿರೋದು ಇನ್ನೂ ತೊಂಬತ್ತೆಂಟು ಪರ್ಸೆಂಟ್ ಇದೆ ಅಂದರೆ ಯೋಚನೆ ಮಾಡಿ ನೋಡಿ ಆ ಮೇಧಾಶಕ್ತಿಗಳ ಮುಂದೆ ನನ್ನದೇನೂ ಇಲ್ಲ ನೀವುಗಳು ಮೇಧಾಶಕ್ತಿ ಇರಲಿ ಮಗುವಿನ ಆರೋಗ್ಯ ಹೇಗಿದೆ ಆರೋಗ್ಯ ಅವ್ನ ಚಿಕ್ಕ ವಯಸ್ಸಲ್ಲೇ ಕನ್ನಡಕ ಬಂತು ಗುರುಜಿ ಅದಕ್ಕೆ ಮುಂದೆ ಓದ್ತಾನೆ ಏನು ಅಂತ ಹೇಳ್ತಿದ್ದೆ ಇಟ್ಸ್ ಅ ಪುಷ್ ಮನೋಬಲ ಒಬ್ಬ ತಾಯಿ ಜೀವ ನೀವು ನಂಬಲ್ಲ ಮೊನ್ನೆ ಮಮ್ಮಿ ನಂಬರ್ ಒನ್ ಕಾರ್ಯಕ್ರಮ ನೋಡಿ ದಂಗಾಗಿ ಬಿಟ್ಟೆ ನಿಜವಾಗ್ಲೂ ತುಂಬಾ ಅದ್ಭುತವಾದ ಕಾರ್ಯಕ್ರಮ ಅದ್ರಲ್ಲಿ ಒಂದು ಅದ್ಭುತವಾದ ತಾಯಿ ತೋರಿಸಿದ್ರು ಒಬ್ಬ ಗಂಡು ಸಾಮಾನ್ಯವಾಗಿ ಕಣ್ಣಲ್ಲಿ ನೀರು ಹಾಕಲ್ಲ ಆ ಒಂದು ಮಗುವಿನ ತಂದೆ ಕಣ್ಣೀರು ಹಾಕಿಬಿಟ್ರು ಆ ಮಗು ಹುಟ್ಟಿದಾಗ ಎರಡು ವರ್ಷದವರೆಗೂ ಗಮನಿಸ್ಲಿಲ್ವಂತೆ ಆ ಮಗು ಕಿವಿ ಕೇಳಿಸೋಲ್ಲ ಅಂತ ತಗೊಂಡೋಗಿ ಯಾಕೋ ಮಗು ತಿರುಗಿ ನೋಡ್ತಿಲ್ವಲ್ಲ ಏನು ಸದ್ದು ಮಾಡಿದ್ರು ನೋಡ್ತಿಲ್ವಲ್ಲ ಅಂತ ಆ ತಾಯಿ ತಗೊಂಡು ಹೋಗಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ನಲ್ಲಿ ತೋರಿಸಿದಾಗ ಇಸ್ ಟೋಟಲಿ ಡೆಫ್ ಅನ್ನೋದು ಗೊತ್ತಾಯ್ತಂತೆ ಮಾತು ಬರೋದು ಕಷ್ಟ ಅಮ್ಮ ಯಾಕಂದರೆ ಕೇಳಿಸೋದಿಲ್ಲ ಕೇಳುತ್ತಿದ್ದಾಗ ರೆಸ್ಪಾನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹಠ ಕಟ್ಟಿ ಆ ಮಗುವನ್ನು ಒಂದು ಅದ್ಭುತವಾದ ಮಗು ಮಾಡಿಟ್ಟಿದೆ ಆ ತಾಯಿ ಅಂದ್ರೆ ಹ್ಯಾಟ್ಸ್ ಆಫ್ ಅಮ್ಮನಿದ್ದಾರೆ ಈ ದಡ್ಡನ್ನು ಕೂಡ ಇಷ್ಟು ದೊಡ್ಡ ವ್ಯಕ್ತಿ ಮಾಡಿರೋದು ನನ್ನಮ್ಮನೇ ದಡ್ಡಾನೆ ಹೈಪರ್ ಆಕ್ಟಿವ್ ಹುಡುಗ ನಾನು ತುಂಬಾ ಹೈಪರ್ ಅಯ್ಯೋ ನನಗೆ ಕದಿಯೋದು ಅಂದ್ರೆ ತುಂಬಾ ದೊಡ್ಡ ಥ್ರಿಲ್ಲು ಅದನ್ನ ಕಂಡಿಡಿಯೋದು ಅಂದ್ರೆ ಅಮ್ಮನಿಗೆ ಭಾರಿ ದೊಡ್ಡ ಥ್ರಿಲ್ಲು ಹೇಗಾದರೂ ಕದಿತ್ತಿದ್ದೆ ಅದನ್ನ ಅಮ್ಮ ಹೇಗಾದರೂ ಕಂಡಿಡಿದು ಪೆಟ್ಕೊಡೋರು ಹೇಗೆಗೋ ಮಾಡಿಟ್ಟಿದ್ದೆ ಅಷ್ಟು ದೊಡ್ಡ ದಡ್ಡ ವಡ್ಡ ಹೆಡ್ಡನ್ನ ರೂಪಿಸಿದವ್ರು ನನ್ನ ಅಮ್ಮನೆ ಅಂಥ ಒಂದು ಮಗುನ ಇವತ್ತು ಒಂದು ಲಿಪ್ ರೀಡಿಂಗ್ ಮೂಲಕ ಒಂದು ಅದ್ಭುತವಾಗಿ ಆ ಮಗು ಮಾತಾಡ್ತೇನೆ ಅಂದರೆ ಬೇರೆಯವ್ರು ಮಾತಾಡೋದು ನೋಡಿಕೊಂಡು ನನಗೆ ನಿಜವಾಗ್ಲೂ ಮೈ ಎಲ್ಲ ಜುಮ್ ಅನಿಸ್ತು ಇದಾರೆ ಖಂಡಿತ ಇದೆ ಮೊದಲು ನೀವು ಬದಲಾಗಿ ನಿಮ್ಮ ಮೇಲೆ ನಂಬಿಕೆ ಇಡಿ ನಿಮ್ಮ ಮಗನನ್ನು ನೀವು ಸಾಧನಾ ರೂಪಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ಇಟ್ಸ್ ಅ ಪ್ರಾಕ್ಟೀಸ್ ಪ್ರತಿನಿತ್ಯ ಹೇಗೆ ನಾವು ಒಂದು ಎದ್ದು ಸ್ನಾನ ತಿಂಡಿ ಊಟ ನಿದ್ದೆ ಎಲ್ಲ ಮಾಡ್ತೇವೋ ಇದು ಒಂದು ಅದರ ಒಂದು ಅವಿಭಾಜ್ಯ ಅಂಗ ಅಂದ್ಕೊಳ್ಳಿ ಖಂಡಿತ ಆಗುತ್ತೆ ಆತಂಕ ಪಡುವ ಅವಶ್ಯಕತೆಯೇ ಇಲ್ಲ ಇದೆ ಈ ಜಾತಕದಲ್ಲಿ ಆ ಸೂರ್ಯ ತುಂಬ ಚೆನ್ನಾಗಿರತಕ್ಕಂಥದ್ದು ಎಂಥ ಒಂದು ದೋಷವಾದರೂ ಕೂಡ ಆ ಸೂರ್ಯ ಪ್ರಭಾವಕ್ಕೆ ಹೊರಗಡೆ ಬರ್ತಕ್ಕಂಥದ್ದು ಗುರು ನೀಚನಾಗಿರ್ತಕ್ಕಂಥದ್ದು ಕುಜರಾಹು ಸಂಧಿ ಶನಿರಾಹು ಸಂಧಿ ಶನಿಕೇತು ಸಂಧಿ ಆ ಶನಿ ಕುಜಾ ಸಂಧಿ ಇವುಗಳ ಒಂದು ಸಣ್ಣ ಒಂದು ಕದಡಿಕೆ ಆರು ಎಂಟನೇ ಆರು ಎಂಟು ಹನ್ನೆರಡನೇ ಮನೆ ಮೇಲಿದೆ ಅದು ಒಂಚೂರು ಎಳೆದಾಟವೇ ಆದರೂ ಮಹಾಮೇಧಾಶಕ್ತಿ ನಿಮ್ಮ ಹುಡುಗ ಬುಧ ತುಂಬ ವಿಪರೀತ ರಾಜಯೋಗದಲ್ಲಿರ್ತಕ್ಕಂಥದ್ದು ವಿಶೇಷ ಬುದ್ಧಿವಂತ ಜ್ಞಾನವಂತ ಆಗತಕ್ಕಂಥ ಜಾತಕ ಇದು ಏನಾದರೂ ಇಂಜಿನಿಯರಿಂಗ್ ಸಂಬಂಧಪಟ್ಟಂಥ ಓದು ಇಲ್ಲ ಡಾಕ್ಟರ್ ಸಂಬಂಧಪಟ್ಟಂಥ ಓದನ್ನು ಓದತಕ್ಕಂಥ ಯೋಗವಿದೆ ಒಳ್ಳೆ ಒಂದು ವಿದ್ಯಾಭ್ಯಾಸವಿದೆ ಯೋಚನೆ ಮಾಡಿಬಿಡಿ ಹೋಗ್ಬೇಡಿ ಕವಿತಾ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕಾಗಿ ಗುರುಜಿ ಈಗೇನು ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ ಪೂರ್ವಷಾಢ ನಕ್ಷತ್ರಕ್ಕೆ ಪರಿಹಾರಗಳು ಆರೋಗ್ಯ ಜ್ಯೋತಿಷ್ಯ ಹೇಳ್ತಿದ್ದೆ ನಿನ್ನೆ ಆ ಪೂರ್ವಷಾಢ ನಕ್ಷತ್ರಕ್ಕೆ ಬರತಕ್ಕಂಥ ಒಂದು ಅನಾರೋಗ್ಯ ಸಮಸ್ಯೆಗಳೇನು ಅದಕ್ಕೆ ಸಿಗತಕ್ಕಂಥ ಪರಿಹಾರಗಳು ಹೇಳಲಿಕ್ಕಾಗಿರ್ಲಿಲ್ಲ ಇವತ್ತು ಹೇಳ್ತೇನೆ ಆದಷ್ಟು ನೋಡಿ ಚಂದ್ರ ಶುಕ್ರಭಾವದಲ್ಲಿ ಗುರುವಿನ ಮನೆಯಲ್ಲಿದ್ದಾನೆ ಇದು ತಿಳ್ಕೋಬೇಕು ನಾವು ಅವನೇನು ಚಂದ್ರ ಏನು ಗುರು ಏನು ಶುಕ್ರ ಚಂದ್ರನಿಗೂ ಗುರುವಿಗೂ ತುಂಬಾ ಮಿತ್ರತ್ವ ಚಂದ್ರನಿಗೂ ಶುಕ್ರನಿಗೂ ಒಂದಿಷ್ಟಕ್ಕಿಷ್ಟೆ ಅತ್ತೆ ಸಸ್ಯ ಅಂತೇವೆ ಗುರು ಚಂದ್ರನಿಗೆ ಗುರು ಶುಕ್ರನಿಗೆ ಇಷ್ಟಕ್ಕಿಷ್ಟು ಗುರು ಬಂದು ಜ್ಞಾನ ಶುಕ್ರ ಬಂದು ಶಹರತ್ ಮೊಹಬ್ಬತ್ ಗುರು ಬಂದು ಜ್ಞಾನಮಂತಾನೆ ಸಾಕು ಅಂತಾನೆ ತೃಪ್ತಿ ಅಂತಲೇ ನನಗಿದ್ದಿದ್ದು ಅಂತಾನೆ ಶುಕ್ರ ಬೇಕು ಅಂತಾನೆ ಸೊ ಅಂತ ಬೇಕು ಶುಕ್ರ ಭಾವದಲ್ಲಿ ಧನುಸು ರಾಶಿಗೆ ಚಂದ್ರ ಬಂದು ಅಷ್ಟಮಾಧಿಪತಿ ಎಂಟನೇ ಮನೆ ಅಧಿಪತಿ ಬಂದು ಅಲ್ಲಿ ಕುಳಿತುಕೊಳ್ಳೋದ್ರಿಂದ ಕನ್ಫರ್ಮ್ ಶುಗರ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ ಚಂದ್ರ ತಂಡಿ ವೀಸಿಂಗ್ ಡಸ್ಟ್ ಅಲರ್ಜಿ ಎಲ್ಲ ಕಾಣಿಸ್ಕೊಳ್ಳುತ್ತೆ ಮೆನೋಪಾಸ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಬೇಗ ಆಗ್ತಕ್ಕಂಥದ್ದು ಇನ್ನು ಕೆಲವು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಂಟು ವಯಸ್ಸಿಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ವಯಸ್ಸಿಗೆ ಮೀರಿದ ವೃದ್ಧಿ ಕೆಲವು ಹೆಣ್ಣು ಮಕ್ಕಳಿಗೆ ಗಡ್ಡ ಎಲ್ಲ ಬರ್ತಕ್ಕಂಥದ್ದು ಎಲ್ಲ ಬರ್ತಕ್ಕಂಥದ್ದು ಕೆಲವು ಗಂಡಸರಿಗೆ ಭಾವ ಹೆಣ್ಣಿನ ತತ್ವ ಗಂಡು ಅಲ್ಲ ಹೆಣ್ಣು ಅಲ್ಲ ಆ ಹೆಣ್ಣು ಥರ ನಡೆಯೋದು ಹೆಣ್ಣು ಥರ ಮಾತಾಡೋದು ಈ ತತ್ವಗಳೆಲ್ಲ ಕಾಣಿಸ್ಕೊಳ್ತಕ್ಕಂಥದ್ದು ಆಗಿಬಿಡುತ್ತೆ ಅಂತವೆ ಕೆಲವು ಹೆಣ್ಣು ಮಕ್ಕಳಿಗೆ ಗಂಡು ಬೀರಿ ಅಂತಿರ್ತೀರ ಅಲ್ಲವೇ ಅಲ್ಲ ಆ ಒಂದು ನಕ್ಷತ್ರ ಸಾರವುಗಳು ಜೀನ್ಸೇ ಹಾಕಬೇಕು ಬಾಯ್ ಕಟ್ ಮಾಡಿಕೊಂಡು ಹಾಗೇ ಇರ್ತವೆ ಅವ್ರಿಗೆ ಹುಡುಗರ ಜೊತೆ ಮಾತಾಡೋ ಒಂದು ಇದಿರುತ್ತೆ ಹೆಣ್ಮಕ್ಳ ಜೊತೆ ಸ್ವಲ್ಪ ತುಂಬ ಸಲಿಗೆ ಆಗಿ ಇದೇನೋ ಒಂಥರ ಅಭಾಸ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ ಪ್ರಕೃತಿ ಹಾಗೆ ನಿಮಗೊಂದು ಸೂಕ್ಷ್ಮ ಗೊತ್ತಿಲ್ಲ ಯಾವುದೇ ದೇವತೆಗಳನ್ನು ನೋಡಿ ಯಾರಿಗೂ ಗಂಡ ಹೆಂಡತಿ ಸೇರಿ ಮಕ್ಕಳೇ ಹಾಕಿಲ್ಲ ದೇವತೆಗಳು ಅದರ ಬಗ್ಗೆ ಇನ್ನೊಂದು ದಿನ ಹೇಳ್ತೇನೆ ಸೊ ಈ ರೀತಿ ಆ ನಕ್ಷತ್ರ ಸಾರಗಳೇ ಆ ಥರ ಅವರನ್ನು ಮಾಡಿಸ್ತಕ್ಕಂಥದ್ದು ಅಂತ ಒಂದು ಅದ್ಭುತ ಸೊ ಈ ಒಂದು ಪೂರ್ವಜಾಢ ನಕ್ಷತ್ರಕ್ಕೆ ಅತಿ ಮುಖ್ಯವಾಗಿ ಅಂಜೂರದ ಹಣ್ಣನ್ನು ರಾತ್ರಿ ಹೊತ್ತು ನೆನೆಸಿಬಿಟ್ಟು ಬೆಳಿಗ್ಗೆ ಹೊತ್ತು ತಿನ್ನತಕ್ಕಂಥದ್ದು ಮಾಡಬೇಕು ಶುಕ್ರ ವೀಕ್ ಆರೋಗ್ಯ ಅಂದರೆ ಶುಕ್ರ ಅಂದರೆ ಅಪ್ಪ ಏನು ಕಾಮದೇವತನಪ್ಪ ರತಿನಪ್ಪ ಮನ್ಮಥನಪ್ಪ ಅವನು ನೋಡ್ತಿದ್ರೆ ಅಂತೆಲ್ಲ ಹೇಳ್ತಿರ್ತೇವೆ ಅಂಥ ಒಂದು ಉಕ್ಕುವಂತಹ ಒಂದು ಚೆಲುವು ಒಂದು ಅಂದ ದೇಹದಾಢ್ಯ ದೇಹಶಕ್ತಿ ಅಂತ ಹೇಳ್ತೇವೆ ಅಂಥ ಒಂದು ಶುಕ್ರ ಪ್ರಭಾವ ಹೆಚ್ಚು ಕಡಿಮೆ ಆಗಿಬಿಡ್ತು ಅಂದರೆ ಅಂದನೇ ಇರಲ್ಲ ನನಗೊಬ್ರು ತುಂಬ ಫೇಮಸ್ ಡೈರೆಕ್ಟ್ರ್ ಗೊತ್ತು ಅವ್ರ ಡೇಟ್ ಆಫ್ ಬರ್ತ್ ನೋಡ್ಬಿಟ್ಟು ಕದಡಿ ಹೋಗ್ಬಿಟ್ಟು ರಾಮರಾಮ ಇದೇನಪ್ಪ ಈ ಪಾರ್ಟಿ ಸೌಂದರ್ಯ ಆ ಒಂದು ಗದ್ದು ನಿಜವಾಗ್ಲೂ ಅವರು ಅರವತ್ತೇಳು ಅರವತ್ತೆಂಟು ಅಂತ ಗೊತ್ತೇ ಆಗೋದಿಲ್ಲ ಹಾರ್ಡ್ಲಿ ಈಸ್ ಅರೌಂಡ್ ಫಿಫ್ಟೀಸ್ ಅಂತ ಹೇಳಬೇಕು ಆ ಚಟುವಟಿಕೆ ಆ ಇದು ನೋಡಿದ್ರೆ ಅವ್ರ ಜಾತಕದಲ್ಲಿರ್ತಕ್ಕಂಥ ಆ ಶುಕ್ರ ಭಾವ ಸೊ ಆ ಶುಕ್ರಭಾವ ಅಂತ ಹೇಳಿದ್ರೇನೆ ಆ ಒಂದು ಅಂಜೂರದ ಹಣ್ಣು ನಮ್ಮ ಕಡೆ ಅತ್ತಿ ಹಣ್ಣು ಅಂತ ಹೇಳ್ತೇವೆ ಬಿಚ್ಚಿದ್ರೆ ಅದರಲ್ಲಿ ಹುಳ ಇರುತ್ತೆ ಅದನ್ನ ನೀರಿನಲ್ಲಿ ನೆನೆಸಿಬಿಟ್ಟು ಬೆಳಿಗ್ಗೆ ಕಿವುಚಿ ತಿನ್ನತಕ್ಕಂಥದ್ದು ಮಾಡಬೇಕು ನೆಲ್ಲಿಕಾಯಿ ಪೌಡರ್ ತಗೊಂಡು ಅದರಲ್ಲಿ ಒಂದಿಷ್ಟೇ ಜೇನು ಹಾಕ್ಬಿಟ್ಟು ಅನಾನಸ್ ಹಣ್ಣು ತುಂಬ ಹಣ್ಣಾಗಿರಬೇಕು ಒಂದು ಗಡಿಗೆ ಕುಡಿಕೆ ಅಂತ ಹೇಳ್ತೇವೆ ಚಿಕ್ಕದಾಗಿರ್ತಕ್ಕಂಥದ್ದಲ್ಲಿ ಹಾಕಿಟ್ಟು ಕಟ್ಟಿಟ್ಬಿಡಬೇಕು ಒಂದು ಮೂರು ದಿನ ಆದಮೇಲೆ ತೆಗೆದು ತಿನ್ನತಕ್ಕಂಥದ್ದು ದಿನಕ್ಕೊಂದು ಎರಡು ಹೊತ್ತು ಇನ್ನಷ್ಟು ಪರಿಹಾರ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀವಿ ರುಜಿ ನೀವು ತಿಳಿಸ್ಕೊಡ್ತಿದ್ರಿ ಆರೋಗ್ಯ ಜ್ಯೋತಿಷ್ಯದಲ್ಲಿ ಪೂರ್ವ ಪೂರ್ವಶಾಳಾ ನಕ್ಷತ್ರದವ್ರಿಗೆ ಪರಿಹಾರಗಳನ್ನ ಈಗೇನು ತಿಳಿಸ್ತಾ ಇದ್ದೀರಾ ಸ್ವಲ್ಪ ಅವರೇಕಾಳು ಸಾರು ಈ ಎಸ್ಪೆಷಲಿ ಈ ಸೀಸನ್ ಬಂದಾಗ ನಮ್ಮ ಕಡೆ ಬೆಂಗಳೂರು ಕಡೆ ಕಾಳು ಮೋಚ್ಚು ಅಂತಲೂ ಹೇಳ್ತಾರೆ ಆ ಕಟ್ಟು ಸಾರು ತಿಂತಕ್ಕಂಥದ್ದು ಅವರೇಕಾಳನ್ನು ಸ್ವಲ್ಪ ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಮಾಡಬೇಕು ಊಟದಲ್ಲಿ ಈ ನೆಲ್ಲಿಕಾಯಿ ಅಂತ ಹೇಳಿದೆ ಬೆಟ್ಟದ ನೆಲ್ಲಿಕಾಯಿ ಪೌಡರನ್ನು ಸ್ವಲ್ಪ ಆಗಾಗ ಸೇವಿಸ್ತಕ್ಕಂಥದ್ದು ಮಾಡಬೇಕು ತುಂಬಾ ತಂಡಿ ಪದಾರ್ಥಗಳು ತಿನ್ನಬಾರದು ತುಂಬಾ ಖಾರ ಹುಳಿ ಪದಾರ್ಥಗಳು ತಿನ್ನಬಾರದು ತುಂಬಾ ಉಪವಾಸವೂ ಇರಬಾರದು ಹಸಿವೆ ತಟ್ಕೊಳ್ಳೋಕ್ ಆಗೋದಿಲ್ಲ ನಿಮ್ಮ ದೇಹದಲ್ಲಿ ಸ್ವಲ್ಪ ಡ್ರೈ ಸ್ಕಿನ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಚಂದ್ರ ಶೀತಕಾರಕತ್ವ ಆಗೋದ್ರಿಂದ ಡ್ರೈ ಸ್ಕಿನ್ ಸ್ವಲ್ಪ ಮಾಯ್ಚರೈಸರ್ ಹಾಕೊಂಡು ಯಾವಾಗ್ಲೂ ವಾಮಾಗಿ ಇಟ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಡಲೆ ಹಿಟ್ಟಿನಿಂದ ಸ್ನಾನ ಮಾಡಲಿಕ್ಕೆ ಪೂರ್ವಶಾಢ ನಕ್ಷತ್ರದವರು ಅಭ್ಯಾಸ ಮಾಡಿ ಆದಷ್ಟು ಕೂದಲುಗೂ ಸಮಸ್ಯೆ ಬಂದ್ಬಿಡುತ್ತೆ ಶುಕ್ರಭಾವ ತುಂಬ ಬೇಗ ಕೂದಲುದ್ರಿ ಆಗ್ತಕ್ಕಂಥದ್ದು ಆ ಒಂಚೂರು ಆರೋಗ್ಯವೇ ಇಲ್ಲದ ಹಾಗೆ ನಲವತ್ತಕ್ಕೊಳ್ಳೆ ಅರವತ್ತರ ಥರ ಕಾಣಿಸ್ತಕ್ಕಂಥದ್ದು ತುಂಬ ಚೆನ್ನಾಗಿತ್ತು ಅಂದರೆ ಅರವತ್ತಕ್ಕೆ ನಲವತ್ತರ ಥರ ಕಾಣಿಸ್ತೀರಾ ನಮ್ಮ ರೇಖ ಕೆಲವರು ಇರ್ತಾರೆ ನಲವತ್ತಕ್ಕೆ ಎಂಬತ್ತಿರ್ತಾರನ್ನು ಕಾಣಿಸ್ಬಿಡ್ತಾರೆ ನೀವು ನೋಡ್ಬೋದು ಕೆಲವರು ಆ್ಯಕ್ಟರ್ಗಳು ನಟ ಸಂಜೀವ್ ಕುಮಾರ್ ಜಾತಕದಲ್ಲಿ ಶುಕ್ರ ಪ್ರಭಾವದ ಒಂದು ದೋಷದಿಂದ ಆ ಒಂದು ವಿಪರೀತ ದಪ್ಪ ವಿಪರೀತ ತಿನ್ನುತಕ್ಕಂಥ ಚಟ ಆ ಶುಕ್ರ ದೋಷದಿಂದ ಒಂದು ಹೀರೋಯಿನ್ನ ತುಂಬ ಇಷ್ಟಪಟ್ಟಿದ್ರು ಹೋಗಿ ಕೇಳೂ ಬಿಟ್ಟರು ನೋಡಿ ಆ ಹೆಣ್ಣು ಮಗು ಹೋಗಿಬಿಟ್ಟು ಎರಡನೇ ಹೆಂಡತಿಯಾಗಿ ಮದುವೆ ಆಗ್ತಾರೆ ಈತ ಅವಳ ಕೊರಗಿನಲ್ಲೇ ವಿಪರೀತ ತಿನ್ನತಕ್ಕಂಥ ಅಭ್ಯಾಸಕ್ಕೆ ಒಳಗಾಗಿ ಸತ್ತೋಗ್ತಾರೆ ಆ ಶುಕ್ರ ದೋಷದ ಒಂದು ಪ್ರಭಾವ ಆ ಹೀರೋಯಿನ್ ಯಾರು ಅಲ್ಲ ಸಂಜೀವ್ ಕುಮಾರ್ ಹೀರೋಯಿನ್ ಯಾರು ಅಲ್ಲ ಹೇಮಾ ಮಾಲಿನಿ ನೋಡಿ ಶುಕ್ರ ಪ್ರಭಾವಗಳು ಈ ರೀತಿ ಮಾಡಿಸ್ತಕ್ಕಂಥದ್ದಾಗುತ್ತೆ ಗುಲಾಬಿ ಎಲೆಯಿಂದ ಮಾಡಿರ್ತಕ್ಕಂಥ ಗುಲ್ಕನ್ ಇಲ್ಲ ತಾವರೆ ಎಲೆಯಿಂದ ಮಾಡಿರ್ತಕ್ಕಂಥ ಗುಲ್ಕನ್ ಇದನ್ನಾಗ ಒಂದೆರಡೆರಡು ಸ್ಪೂನ್ ತಿಂತಕ್ಕಂಥದ್ದು ಮಾಡಿ ಶುಕ್ರ ಪ್ರಭಾವ ನಿಮಗೆ ಆರನೇ ಮನೆ ಅಧಿಪತಿ ಹೃದಯಕ್ಕೂ ಕೂಡ ಸಮಸ್ಯೆಗಳು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ ವಾಲ್ವ್ ಬ್ಲಾಕ್ಸ್ ಆಗ್ತಕ್ಕಂಥದ್ದಾಗುತ್ತೆ ಸರಿಯಾಗಿ ತಪಾಸಣೆ ನಿಮಗೆ ಕಂಪಲ್ಸರಿ ವಾಕಿಂಗ್ ಮಾಡಲೇಬೇಕು ಅದರಲ್ಲೂ ಈ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಐದು ತಿಂಗಳಂತೂ ದೇಹವನ್ನು ತುಂಬ ಶಾಖಭದ್ರಾಗಿ ಇಟ್ಕೊಳ್ತಕ್ಕಂಥದ್ದು ಮಾಡಬೇಕಾಗುತ್ತೆ ಡಯಾಬಿಟೀಸ್ ಬೇಗ ತಟ್ಟೋದು ಅಂತ ಹೇಳಿದ್ರೆ ಈ ಧನುರ್ ಅವರಿಗೆ ಅದರಲ್ಲೂ ಪೂರ್ವಾಚಾರ ನಕ್ಷತ್ರದವರಿಗೆ ವೆರಿ ವೆರಿ ಕೇರ್ಫುಲ್ ಇರಬೇಕು ಸೊ ಸಿಕ್ಸ್ ಮಂತ್ಸ್ ಒನ್ಸ್ ಇಯರ್ಲಿ ಒನ್ಸ್ ನೋಡಿ ಬರೋದಂತೂ ನಿಶ್ಚಿತ ನಾವು ಅದಕ್ಕೆ ಮೊದಲೇ ಒಂದು ತಯಾರಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೊಂದು ತಯಾರಿ ಮಾಡಿಟ್ಕೊಳ್ಳಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಎಚ್ಚರಿಕೆ ಒಂದು ವಾಕಿಂಗ್ ಮಾಡ್ತಕ್ಕಂಥದ್ದು ಕಂಪಲ್ಸರಿ ತಪಾಸಣೆ ಮಾಡಿಸ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ನೀವು ಅನ್ನವನ್ನು ತಿನ್ನಬಾರದು ನಿಮ್ಮ ತಾಯಿಯಿಂದ ನಿಮ್ಮ ಅತ್ತೆ ಅನ್ನತಕ್ಕಂಥವರಿದ್ದರೂ ಸರಿ ಚಿಕ್ಕಮ್ಮ ದೊಡ್ಡಮ್ಮ ಅನ್ನತಕ್ಕಂಥವರಿದ್ದರೂ ಸರಿ ಒಂದು ಬೆಳ್ಳಿಯ ವಸ್ತುವನ್ನು ನಾಣ್ಯವನ್ನು ತಗೊಂಡು ಇಲ್ಲ ಕಾಯ್ನು ಬ್ರೇಸ್ಲೆಟು ಚೈನು ರಿಂಗು ನಿಮ್ಮ ಹತ್ರ ಇಟ್ಕೊಂಡಿರ್ತಕ್ಕಂಥದ್ದು ಸದಾ ಮಾಡಿ ಆದಷ್ಟು ಸಹೋದರಿಯರಿಗೆ ನಾದಿನಿ ಅತ್ತಿಗೆ ಅನ್ನತಕ್ಕಂಥವರಿಗೆ ಚಿಕ್ಕಮ್ಮ ದೊಡ್ಡಮ್ಮ ಅನ್ನತಕ್ಕಂಥವರಿಗೆ ತಾಯಿಗೆ ಏನಾದರೂ ಸಿಹಿ ಹಣ್ಣು ತಾಂಬೂಲ ಕೊಡ್ತಕ್ಕಂಥದ್ದು ಮಾಡಿ ತುಂಬ ವಿಶೇಷ ಆಗ್ತಕ್ಕಂಥದ್ದು ಇನ್ನಷ್ಟು ಪರಿಹಾರ ಭಾವ ಮುಂದಿನ ಭಾಗ ಇಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೆಲ್ಲರಿಗೂ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಈಗ ಕರೆ ಮಾಡಿರೋರು ಯಾರು ಕೇಳೋಣ ಬನ್ನಿ ಹಲೋ ಹಲೋ ನಮಸ್ತೆ ಯಾರ್ ಮಾತಾಡ್ತಿರೋದು ನಮಸ್ತೆ ನಾನು ಗೀತಾ ಅಂತ ಹೇಳಿ ಬೆಂಗಳೂರಿಂದ ಬಹಳ ಸಂತೋಷ ಹೇಳಿ ಗೀತಾ ಅವ್ರೆ ಯಾರ ಬಗ್ಗೆ ಕೇಳ್ಬೇಕಿತ್ತು ನಾನು ನನ್ನ ತಂಗಿ ಬಗ್ಗೆ ಕೇಳ್ಬೇಕು ಅವ್ರ ಹೆಸರು ಅವ್ರ ಹೆಸರು ಶ್ವೇತಾ ಅಂತ ಶ್ವೇತಾ ಹುಟ್ಟಿದ ದಿನಾಂಕ ಟ್ವೆಂಟಿ ಏಟ್ ಹ್ಮ್ ಫೋರ್ ಹ್ಮ್ ಬೆಳಗ್ಗೆ ಶನಿವಾರ ನಕ್ಷತ್ರ ಹ್ಮ ಉತ್ತರೇ ಸರಿಮ ಗೀತ ಒಂದರಿಂದ ಹನ್ನೆರಡರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ಗೀತಾವ್ರೆ ನಾಲ್ಕು ನಾಲ್ಕು ಗುರುಜಿ ಇದಾರೆ ಥ್ಯಾಂಕ್ ಯು ನಮಸ್ತೆ ಶಂಕರ ನಮಸ್ತೆ ಗುರುಜಿ ಕೇಂದ್ರಾಧಿಪತಿ ದೋಷವಿರತಕ್ಕಂತ ಜಾತಕವಾಗಿರುವ ಈ ಜಾತಕಕ್ಕೆ ಮದುವೆ ವಿಚಾರ ದಾಂಪತ್ಯ ವಿಚಾರದಲ್ಲೊಂದು ಕುತ್ತು ಕಂಟಕ ಎರಡೂ ಇದೆ ಅನ್ನತಕ್ಕಂಥದ್ದು ತೋರಿಸ್ತಿದೆ ಮದುವೆ ಆಯ್ತಮ್ಮ ಇವರಿಗೆ ಇಲ್ಲ ಗುರುಜಿ ಸುಮಾರು ಏಳು ವರ್ಷದಿಂದ ಹುಡುಕ್ತಾ ಇದ್ದಾರೆ ಗುರುಜಿ ಅದೇ ಕಷ್ಟ ಈಗ ಅದನ್ನೇ ಕೇಳ್ಬೇಕು ಅಂತ ಮಾಡಿರೋದು ಗುರುಜಿ ಎಲ್ಲಾ ಪೂಜೆಗಳು ಎಲ್ಲಾ ಮಾಡಿದ್ರು ಗುರುಜಿ ಎಲ್ಲಾ ದೋಷ ಪರಿಹಾರಗಳು ಮಾಡ್ಕೊಂಡ್ರು ಏನ್ ಮಾಡಿದ್ರು ಎಷ್ಟೇ ಪೂಜೆ ಮಾಡಿದ್ರು ನೀವೆಷ್ಟೇ ಪ್ರೀತಿಸ್ತೀನಿ ಅಂದ್ರು ನೀನ್ ನಮ್ಮವಳೆ ಅಲ್ವಾ ಅಂದ್ರು ಕೂಡ ಕಾವೇರಿ ಹೋಗೋದು ಅಲ್ಲಿಗೇನೆ ಪಕ್ಕದ ಸ್ಟೇಟ್ ಮೇಲೆನೆ ಅರಬ್ಬಿ ಸಮುದ್ರಕ್ಕೆ ನೀವೆಷ್ಟ್ ಪೂಜೆ ಮಾಡಿದ್ರು ಅಷ್ಟೇ ಅದು ನಿಯಮ ಜಗದ ನಿಯಮ ಪ್ರಕೃತಿ ಅದು ಗಂಗಾ ನದಿ ಹರಿಯೋದೇ ಪೂರ್ವಕ್ಕೆ ಯಾವ ನದಿಯೂ ಪೂರ್ವಕ್ಕೆ ಹರಿಯೋಲ್ಲ ತುಂಬಾ ಯಾರ ಯಾವ ಪೂಜೆ ಹೇಳಿದ್ರು ಮಾಡ್ತಾಳೆ ಗುರುಜಿ ಎಲ್ಲಾ ತರದ್ದು ಮಾಡಿ ಮುಗಿಸಿದೆ ಕುಕ್ಕೆಗೆ ಹೋಗಿ ಬಂದಿದ್ದೀವಿ ಏನ್ ಮಾಡಿದ್ರು ಆಗ್ತಾ ಇಲ್ಲ ಗುರುಜಿ ಒಂದೇ ಮಾಡಿ ಒಂದೇ ಇಪ್ಪತ್ತೆಂಟು ನಾಲ್ಕು ಎಂಬತ್ನಾಲ್ಕು ಒಂದ್ ಗಂಟೆ ನಲವತ್ತೆಂಟು ನಿಮಿಷ ಅಂತ ಸಮಯ ಕೊಡಿ ಬೇರೆಯವರಿಗೆ ಜಾತ್ಕ ಕೊಡ್ಬೇಕಾದ್ರೆ ಜಾತ್ಕ ಕೊಡಬೇಡಿ ಒಂದ್ ಗಂಟೆ ನಲವತ್ತೆಂಟು ನಿಮಿಷ ಅಂತ ಸಮಯ ಕೊಡಿ ಇಷ್ಟು ಮಾಡಿ ಮಧ್ಯಾಹ್ನ ಒಂದು ಗಂಟೆ ನಲವತ್ತೆಂಟು ನಿಮಿಷ ಇಲ್ಲ ಇಲ್ಲ ರಾತ್ರಿ ಒಂದು ಗಂಟೆ ನಲವತ್ತೆಂಟು ನಿಮಿಷ ಅದನ್ನ ಕೂಡ ಗುರುಜಿ ವಾರ ಅವಳು ಶನಿವಾರ ಹುಟ್ಟಿರೋದು ಶನಿವಾರವೇ ಅಮ್ಮ ಶನಿವಾರ ಬೆಳಿಗ್ಗೆ ಐದು ನಲವತ್ತೆಂಟು ಹುಟ್ಟಿರೋದಲ್ವಾ ಹೌದು ಗುರುಜಿ ಒಂದ್ ಗಂಟೆ ನಲವತ್ತೆಂಟು ನಿಮಿಷ ಅಂತ ಕೊಡಿ ಅಷ್ಟು ಸಾಕು ಮಾಡಿರೋ ಪರಿಹಾರಗಳು ಸಾಕು ಆಗುತ್ತೆ ಮತ್ತವೆ ಕನ್ಫರ್ಮ್ ಆಗುತ್ತೆ ಆತಂಕವೇ ಪಡಬೇಡಿ ಹೋಗಿ ಗೀತಾ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಗುರುಜಿ ಈಗೇನ್ ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ ಕೆಲವೊಮ್ಮೆ ನೋಡಿ ಯಾವತ್ತೂ ನೆನ್ಪಿಟ್ಕೊಳ್ಳಿ ಸಮಯ ಈ ಒಂದು ಚರ್ಚೆ ಯಾಕೆ ಗುರೂಜಿ ಸಮಯ ಚೂರು ಚೇಂಜ್ ಮಾಡಿದ್ರು ದಿನ ಚೇಂಜ್ ಮಾಡಿದ್ರು ಜಾತಕಕ್ಕೆ ದಿನ ಸಮಯ ಒಂಚೂರು ಹಿಂದೂ ಮುಂದು ಹಾಕ್ಕೊಡ್ತಿರ್ತೇನೆ ಇದನ್ನು ತೋರಿಸಿ ಮದುವೆ ವಿಚಾರದಲ್ಲಿ ಅಂತ ಅದರ ಬಗ್ಗೆ ತಿಳ್ಕೋಬೇಕಾ ಇವತ್ತಿನ ಸಂಜೆ ಬನ್ನಿ ಆ ಪ್ರಳಯದ ಜೊತೆ ಆ ಸಮಯ ಮಾಯನ್ ಕ್ಯಾಲೆಂಡರ್ ನಿಜವಾಗ್ಲೂ ಪ್ರಳಯ ಆಗಿತ್ತ ಆಗಿರೋದು ನಿಜ ಆದರೆ ಈಗ ಆಗೋದು ನಿಜವೇನಾ ಆಗುತ್ತಾ ಇಲ್ವಾ ಯಾಕೆ ಆಗಿತ್ತು ಎಲ್ಲಿ ಆಗಿತ್ತು ಪ್ರಳಯ ಆಗಿತ್ತು ಆಗಿತ್ತು ಪ್ರಳಯ ಅದಕ್ಕೊಂದು ದೊಡ್ಡ ಇತಿಹಾಸವೇ ಇದೆ ನಮ್ಮ ಮುಂದುಗಡೆಯೇ ಅದಕ್ಕೊಂದು ದೃಷ್ಟಾಂತವೂ ಇದೆ ಅದರ ಬಗ್ಗೆ ತೋರಿಸ್ಲಿಕ್ಕೆ ತಿಳಿಸ್ಕೊಡ್ಲಿಕ್ಕೆ ನಾವು ಬರ್ತಿದ್ದೇವೆ ಇವತ್ತು ಕೆಂಪೇಗೌಡ ಮೈದಾನ ಅದನ್ನು ಡೊಂಕಲ ಮೈದಾನ ಅಂತ ಕೂಡ ಹೇಳ್ತಾರೆ ಶಂಕರ್ನಾಗ್ ವೃತ್ತದ ಬಳಿಯ ಪಕ್ಕದಲ್ಲಿಯೇ ಬರ್ತಕ್ಕಂಥದ್ದು ಆ ಒಂದು ಸರ್ಕಲ್ ಹತ್ರನೇ ಇವತ್ತು ಮೈದಾನಕ್ಕೆ ಬನ್ನಿ ಸಂಜೆ ಆರು ಗಂಟೆಗೆಲ್ಲ ಅದರ ಜೊತೆಯಲ್ಲಿ ಪೊಟ್ಟು ಮಾತುಕತೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹಲವಾರು ವಿಚಾರ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದುಂಟು ಸೊ ಆತ್ಮೀಯರು ನೀವು ಬರ್ತೀರ ಅಂತ ಅನ್ಕೋತೇನೆ ಯಾಕೆ ಗುರುಜಿ ಇಷ್ಟೆಲ್ಲ ಹೇಳ್ಕೊಡ್ತಾರೆ ಅದು ತಪ್ಪ ತುಂಬ ಜನ ಹೇಳೋದು ತೊಂಬತ್ತೊಂಬತ್ತು ಜನ ಜ್ಯೋತಿಷಿಗಳು ಹೇಳೋದು ಇದು ತಪ್ಪು ಅಂತ ಅದು ತಪ್ಪ ಸರಿಯ ಅನ್ನೋದನ್ನು ನಿಮ್ಮ ಜೊತೆ ನೇರವಾಗಿ ಚರ್ಚೆ ಮಾಡ್ತೇನೆ ತಿಳಿಸ್ಕೊಡ್ತೇನೆ ಇರಲಿ ಓದುವ ಮಕ್ಕಳು ಎಲ್ಲಿ ಮಲಗಬೇಕು ಅತಿ ಮುಖ್ಯವಾಗಿ ಒಂದು ಜಿಜ್ಞಾಸೆ ಒಂದು ಮನೆ ಇದೆ ಗುರುಗಳೇ ಎಲ್ಲಿ ಮಲಗಿಸ್ಬೇಕು ಹೇಳಿ ನನ್ನ ಮಗು ಹಿ ಶುಡ್ ಬಿ ಆಕ್ಟಿವ್ ಮಕ್ಕಳು ಯಾವಾಗ್ಲೂ ಮಲಗಿರಬಾರ್ದು ಮಕ್ಕಳು ಯಾವಾಗ್ಲೂ ಚಟುವಟಿಕೆಯಿಂದ ಇರಬೇಕು ಗುಡು 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 ಅಂತ ಅವ್ರು ಓಡಾಡ್ತಾ ಅವ್ರೇನೋ ಒಂದು ಮಾತಾಡ್ತಾ ಅವರ ಒಂದು ತಮಾಷೆಗೆ ಮಾತಾಡ್ತಾ ಇದ್ರೆ ಅದ್ರ ಆನಂದ ಬೇರೆ ಕೆಲವು ಮಕ್ಕಳು ನೋಡಿ ಬೇ ಅಂತ ಜೋಲ್ ಸುರ್ಸ್ಕೊಂಡೇ ಕೊಡ್ತಿರ್ತವೆ ಯಾರು ಎತ್ಕೊಂಡು ಕುಯ್ಯೋ ಅಂತವೆ ಹತ್ರಕ್ಕೆ ಹೋಗಲ್ಲ ಎತ್ಕೊಳ್ಳೋಕ್ ಹೋದರೆ ಸುಮ್ಮನೆ ಇರೋಲ್ಲ ಅಮ್ಮ ಬಿಟ್ಟರೆ ಅಪ್ಪ ಬಿಟ್ಟರೆ ಇನ್ನು ಹತ್ರನು ಹೋಗೋಕ್ಕಿಲ್ಲ ಕೆಲವು ಮಕ್ಕಳು ನೋಡಿ ಎಲ್ಲರತ್ರ ಹೋಗ್ತಾರೆ ಭಯನೂ ಆಗುತ್ತೆ ನಮಗೆ ಅಯ್ಯೋ ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ ನಮ್ಮ ಪಾಪನ ಅಂತ ಮಕ್ಕಳು ಮಕ್ಕಳೇ ಅಂಥ ಒಂದು ಮಕ್ಕಳು ಓದ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರು ಓದಿ ಸೇರಬೇಕು ಅವ್ರ ಮೈಂಡಲ್ಲಿ ಇರಬೇಕು ದೇ ಶುಡ್ ನಾಟ್ ಜಂಪ್ ಇಲ್ಲ ಏನು ಓದಿದ್ರೆ ಸುಮ್ಮನೆ ಮಂಕಾಗಿರೋದು ಅಂತಕ್ಕಂಥದ್ದು ಆಗಬಾರ್ದು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯ ಒಂದು ಆಸೆ ಇರುತ್ತೆ ಹೌದಲ್ವಾ ಅಂತಹ ಮಕ್ಕಳನ್ನು ಎಲ್ಲಿ ಮಲಗಿಸ್ಬೇಕು ವಾಯುವ್ಯ ಮೂಲೆಯಲ್ಲಿ ಮಲಗಿಸಿದರೆ ಇಟ್ ಈಸ್ ಫೆಂಟಾಸ್ಟಿಕ್ ವಾಯುವ್ಯ ಮೂಲೆಯಲ್ಲಿ ನೋಡಿ ಇದು ಪೂರ್ವ ಇದು ಪಶ್ಚಿಮ ಸೂರ್ಯೋದಯ ಆ ಒಂದು ಸೂರ್ಯ ಮೊಳಗ್ತಕ್ಕಂಥದ್ದು ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ಈ ಒಂದು ಪಶ್ಚಿಮ ಹಾಗೂ ಉತ್ತರದ ಮೂಲೆಯಲ್ಲಿ ಆ ಒಂದು ಬೆಡ್ರೂಮ್ ಥರ ಮಾಡಿ ಇಲ್ಲ ಅಲ್ಲಿಯೇ ಒಂದು ವ್ಯವಸ್ಥೆ ಮಲಗತಕ್ಕಂಥ ವ್ಯವಸ್ಥೆ ಮಾಡಿಸಿ ಅದ್ಭುತ ಅದಕ್ಕೂ ಮೀರಿದ್ದು ಅಂದರೆ ಈಶಾನ್ಯ ಮೂಲೆ ಯಾಕೆಂದರೆ ಮೋಸ್ಟ್ ಆಫ್ ದ ಹಿಂದೂ ಪೀಪಲ್ ಎಲ್ಲರೂ ಹಿಂದೂಸ್ ಬಂದು ನಾವು ಹೆಚ್ಚಾಗಿ ಈ ಒಂದು ಈಶಾನ್ಯ ಮೂಲೆಯಲ್ಲೇ ಬಾಗ್ಲಿಟ್ಟಿರ್ತೇವೆ ಒಂದು ಉತ್ತರದಲ್ಲಿ ಒಂದು ನಿಜ ಒಂದು ಪೂರ್ವದಲ್ಲಿ ಇಲ್ಲ ಈಶಾನ್ಯಕ್ಕೆ ನೇರವಾಗಿ ಬಾಗ್ಲಿಟ್ಟುಬಿಟ್ಟಿರ್ತವೆ ಓಡಾಡ್ತಕ್ಕಂಥ ಸ್ಥಳ ಶುದ್ಧಿ ಇರತಕ್ಕಂಥ ಸ್ಥಳ ಸೊ ಮಕ್ಕಳು ಬಂದು ಓಡಾಡ್ತಾ ಇರಬೇಕು ಚಟುವಟಿಕೆ ಆಗಿರಬೇಕು ದೇ ಶುಡ್ ನಾಟ್ ಅವರು ಒಂದೇ ಕಡೆ ಗಮನವಾಗಿ ಇರಬೇಕು ಎಲ್ಲೋ ಯೋಚನೆ ಏನೋ ಯೋಚನೆಯಲ್ಲಿ ಇರಬಾರ್ದು ನಮ್ಮ ಗಮನ ಎಲ್ಲರೂ ಓಡಾಡ್ತಿರ್ತೀವಿ ಅವ್ರನ್ನ ಬಿಟ್ಟರೆ ಅವ್ರು ಬೇರೆ ಇನ್ನೇನಾದರೂ ಮಾಡ್ತಿರ್ತಾರೆ ಸೊ ಅಲ್ಲೇ ಅವರನ್ನ ಮಲಗಿಸ್ತಕ್ಕಂಥದ್ದು ಈಶಾನ್ಯ ಮೂಲೆಯಲ್ಲಾದರೂ ಸರಿ ವಾಯುವ್ಯ ಮೂಲೆಯಲ್ಲಾದರೂ ಸರಿ ಅದ್ಭುತವೇ ಇಲ್ಲಿ ಮಲಗಿಸಿದ್ರೆ ನೈಋತ್ಯ ಮೂಲೆಯಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಆಗ್ನೇಯ ಮೂಲೆಯಲ್ಲಿ ಮಲಗಿಸಿದ್ರೆ ಹತ್ತೊಲ್ಲ ಇನ್ನು ಸಿಟ್ಟುಗೊಳ್ತರೆ ಹೋಗಮ್ಮ ಯಾವಾಗ ನೋಡಿದ್ರು ಬುಕ್ ಎತ್ತು ಅಂತ ಹೇಳ್ತೀಯಾ ಅಂತ ಸ್ವಲ್ಪ ಆಡೋ ಮಕ್ಕಳನ್ನಾದ್ರೆ ತುಂಬ ತುಂಟುತನ ಆಡ್ತಿರ್ತಾರೆ ಅವ್ರಿಗೆ ಆಟದ ಮೇಲಿನೇ ಗಮನ ಅಂದರೆ ಈಶಾನ್ಯದ ಮೇಲೆ ಹಾಕಿ ತುಂಬ ಓದ್ಕೋಬೇಕು ಇನ್ನೂ ರ್ಯಾಂಕ್ ಕೊಡಿಬೇಕು ಐ ಶುಡ್ ಬಿ ಮೋರ್ ಅನ್ನತಕ್ಕಂಥವ್ರನ್ನ ಈ ಒಂದು ವಾಯುವ್ಯ ಚುರುಕಾಗಿರ್ತದೆ ನಾವು ಬಾಡಿಗೆ ಮನೆಯವ್ರನ್ನೇ ವಾಯುವ ಮೂಲೆಯಲ್ಲಿಡ್ತೇವೆ ಆ ವಾಯುವ್ಯ ಮೂಲೆಯಲ್ಲೇ ಒಂದು ರೂಮ್ ಕಟ್ಬಿಟ್ಟಿರ್ತೇವೆ ಅದು ಬಿಡಿ ಮನೆಯಲ್ಲಿ ವಯಸ್ಸಾದವ್ರನ್ನೂ ವಾಯುವ್ಯ ಮೂಲೆಯಲ್ಲಿರ್ತೇವೆ ಅದು ಎಷ್ಟೋ ಜನ ಗೊತ್ತಿಲ್ಲ ಅಜ್ಜ ಅಜ್ಜಿ ಇದ್ರು ಯಾಕೆ ಹೇಳಿ ವಾಯುವ್ಯ ಅಂದರೆ ಗಾಳಿ ಗಾಳಿ ಓಡಾಡ್ತಾ ಇರಬೇಕು ಅಲ್ಲಿದ್ರೇ ಅಂದ ವಯಸ್ಸಾದವ್ರ ಮೈಂಡು ಬ್ಲಾಕ್ ಆಗಬಾರ್ದು ಬ್ಲ್ಯಾಂಕ್ ಆಗಬಾರ್ದು ಅವ್ರ ಚುರುಕು ಅವ್ರನ್ನ ಕಟ್ಟಾಕ್ತಷ್ಟು ಅವ್ರು ಭಯ ಬಿದ್ದೋಗ್ತಾರೆ ಕಾಯಿಲೆ ಬಿದ್ದೋಗ್ತಾರೆ ನಾನು ಅನ್ನತಕ್ಕಂಥದ್ದು ಅದು ಬರಲೇಬಾರ್ದು ಮಕ್ಕಳು ಅಷ್ಟೇ ಎಲ್ಲೋ ಪಪ್ಪ ಮಿ ಮಮ್ಮ ಮಿ ನನ್ನ ಪ್ರೀತಿನೇ ಮಾಡೋಲ್ಲ ನನ್ನ ಕಡೆಯೇ ನೋಡಲ್ಲ ಸೊ ಅವ್ರ ಮೈಂಡ್ ಓಡ್ತಾ ಇರಬೇಕು ಆ್ಯಕ್ಚುಲಿ ಒಂದೇ ಕಡೆ ಸ್ಟಾಗ್ನೆಂಟ್ ಆಗಬಾರ್ದು ಓಡ್ತಾ ಇರ್ಬೇಕು ಆ ವಯಸ್ಸಾದವರು ಮಕ್ಕಳ ತರಾನೇ ಮಕ್ಕಳು ಕೂಡ ವಯಸ್ಸಾದವರು ಹಾಗೆ ಮಾಡ್ಬೋದು ಸೊ ವಾಯುವ್ಯ ಮೂಲೆಯಲ್ಲಿ ಮಲಗಿಸ್ ನೋಡಿ ಓದ್ಕೋತಾರೆ ತುಂಬಾ ಶಾರ್ಪ್ ಆಗ್ತಾರೆ ಆ ಮೈಂಡ್ ಓಡ್ತಾ ಇರುತ್ತೆ ತುಂಬಾ ಚಟುವಟಿಕೆಯಲ್ಲಿ ಇರ್ತಾರೆ ಸೊ ಇನ್ಮೇಲೆ ಆ ರೀತಿ ಮಾಡ್ಕೋತೀರ ಅಂತ ಅನ್ಕೋತೇನೆ ಒಳ್ಳೇದಾಗ್ಲಿ ನಮ್ ಈ ಕಾರ್ಯಕ್ರಮಕ್ಕೆ ಯಾರೀಗ ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿರೋದು ನಮಸ್ತೆ ದಿವ್ಯಾ ಅವ್ರೆ ನಾವು ಮೈಸೂರಿಂದ ವನಿತಾ ಅಂತ ಹಾ ನಮಸ್ತೆ ವನಿತಾ ಅವ್ರೆ ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ ನೀವು ಹುಟ್ಟಿದ ದಿನಾಂಕವನ್ನ ಹೇಳಿ ವನಿತಾ ಎಂಬತ್ತೆರಡು ಎಂಬತ್ತೆರಡು ಸಮಯ ರಾತ್ರಿ ಹತ್ತು ಮೂವತ್ತು ಒಂದರಿಂದ ಹನ್ನೆರಡು ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ವನಿತಾ ಅವ್ರೆ ಎಂಟು ಎಂಟು ಗುರುಜಿ ಇದಾರೆ ಮಾತಾಡಿಮಾ ನಮಸ್ತೆ ಶಂಕರ ನಮಸ್ತೆ ಗುರುಜಿ ಕೇಂದ್ರಾಧಿಪತಿ ದೋಷವಿರುವ ಜಾತಕವಾಗಿ ಒಂಟಿ ಗುರುವಿನ ಛಾಯಾ ಕುಟುಂಬ ಸ್ಥಾನದಲ್ಲಿರುವುದರಿಂದ ಕುಟುಂಬದಲ್ಲಿ ನೋವು ಗುರುಜಿ ದಾಂಪತ್ಯ ಜೀವನದಲ್ಲೂ ನೋವು ಹೌದು ಗುರುಜಿ ಆ ಒಂಟಿ ಗುರುವಿಗೆ ವಿಶೇಷವಾಗಿ ರಾಹು ನಕ್ಷತ್ರದಲ್ಲಿರೋದ್ರಿಂದ ಒಂಥರ ನಿಮಗ್ ನೋಡಿ ವಿಚಿತ್ರ ವಿಚಿತ್ರ ಕನಸುಗಳು ಬೀಳುತ್ತೆ ಒಂಥರ ಎಲ್ಲೋ ಓದಾಗೆ ಎಲ್ಲೋ ಇದ್ದಾಗೆ ಒಂದು ರೀತಿ ಅಭಾಸವಾದಂಥ ಕೆಟ್ಟ ಕೆಟ್ಟ ತುಂಬಾ ಒಂಥರ ಭೀತಿ ಹುಟ್ಟಿಸ್ತಕ್ಕಂಥ ಕನಸುಗಳು ಬೀಳ್ತಕ್ಕಂಥದ್ದು ಹೌದೋ ಅಲ್ವೋ ಹೌದು ಗುರುಜಿ ಎಲ್ಲಾದ್ರೂ ಹೋಗ್ಬಿಟ್ಟು ಬಂದ್ರೆ ನೋಡಿ ಫಂಕ್ಷನ್ಗೆ ತುಂಬಾ ಸುಸ್ತಾಗ್ತಕ್ಕಂಥದ್ದು ಹೌದು ಗಂಡಸರು ಬಿಟ್ಬಿಡಿ ಹೆಂಗಸರು ಸಮೇತ ನಿಮ್ಮನ್ನ ಹೀಗೆ ಧಾವಂತವಾಗಿ ನೋಡ್ತಕ್ಕಂಥದ್ದು ಅಷ್ಟೇ ಬೆಂಕಿ ಸಿಟ್ಟು ಕೋಪ ನಿಮಗೂ ಉಕ್ಕಿ ಹರಿತಕ್ಕಂಥದ್ದು ಯಾರನ್ನು ನಂಬುವುದು ಯಾರನ್ನು ಬಿಡುವುದನ್ನತಕ್ಕಂಥದ್ದು ಗೊತ್ತಾಗದ ಛಾಯ ತಪ್ಪದೆ ಸ್ವಾಮಿ ದೇವಸ್ಥಾನ ಭೋಗಾನರಸಿಂಹ ಮೇಲುಕೋಟೆಯಲ್ಲಿರ್ತಕ್ಕಂಥ ಯೋಗ ಸ್ವಾಮಿ ದೇವಸ್ಥಾನಕ್ಕೆ ಆದಷ್ಟು ಹುಣ್ಣಿಮೆ ಹುಣ್ಣಿಮೆ ಇಲ್ಲ ಸ್ವಾತಿ ನಕ್ಷತ್ರ ದಿನ ಹೋಗಿ ಆ ಉಯ್ಯಾಲೆ ಸೇವೆ ಇಲ್ಲ ದೀಪಾರಾಧನೆಯಲ್ಲಿ ಪಾಲ್ಗೊಂಡು ಬನ್ನಿ ಆ ದೀಪವನ್ನು ಹಚ್ಚಿ ಬರ್ತಕ್ಕಂಥದ್ದು ಮಾಡಿ ತುಂಬಾ ವಿಶೇಷ ಅಲ್ಲಿ ಒಂದು ರಕ್ಷಾ ಯಂತ್ರವನ್ನು ಕೊಡ್ತಾರೆ ಆ ರಕ್ಷೆಯನ್ನು ಕೈಗೆ ಕಟ್ಟಿಸ್ಕೊಳ್ತಕ್ಕಂಥದ್ದು ಕಟ್ಟಿಸ್ಕೊಳ್ಳಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಚೆಲುವುರಾಯಸ್ವಾಮಿಗೆ ಆದಷ್ಟು ಆ ಒಂದು ಭೂದೇವಿ ಶ್ರೀದೇವಿಗೆ ನಿಮಗೆ ಆದಾಗ ಶಕ್ತಿ ಇದ್ದಾಗ ಯಾಕಂದರೆ ಕುಜಾಶನಿ ಬಂದಾಗ ಉಗ್ರ ನರಸಿಂಹ ಭೋಗ ನರಸಿಂಹ ಯೋಗ ನರಸಿಂಹ ನರಸಿಂಹ ಆರಾಧನೆಯೂ ಆಗಬೇಕು ಅಂತ ಹೇಳ್ತೇವೆ ಮಾಡಿಕೊಂಡು ಆ ಚೆಲುವರಾಯಸ್ವಾಮಿಯ ಸೇವೆಯೂ ಮಾಡ್ತಾ ಬನ್ನಿ ಒಂದು ಹದಿನಾರು ಹುಣ್ಣಿಮೆ ಇಲ್ಲ ಹದಿನಾರು ಸ್ವಾತಿ ನಕ್ಷತ್ರಗಳಷ್ಟರಲ್ಲಿಯೇ ತುಂಬಾ ನೆಮ್ಮದಿ ನೋಡ್ತಕ್ಕಂಥದ್ದಾಗುತ್ತೆ ಒಳ್ಳೇದಾಗುತ್ತೆ ಹೋಗ್ಬನ್ನಿ ವನಿತಾ ಅವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಹಾಗೆ ವೀಕ್ಷಕರೇ ಇವತ್ತು ವಿಜಯವಾಣಿ ಪತ್ರಿಕೆಯನ್ನ ಕೊಂಡು ಓದಿದ್ರ ಗುರುಜಿಯವರು ದಿನವೂ ದಿನ ಭವಿಷ್ಯವನ್ನ ಬರೀತಾರೆ ನೆನಪಿದೆ ತಾನೇ ತಗೊಂಡಿಲ್ಲ ಅಂದ್ರೆ ಈಗ್ಲೇ ಕೊಂಡು ಓದಿ ಅಂತ ಹೇಳ್ತಾ ಬನ್ನಿ ಗುರುಜಿಯವರು ಈಗೇನು ವಿಶೇಷ ಮಾಹಿತಿ ಹೇಳಿದ್ದಾರೆ ಕೇಳ್ಬಿಡೋಣ ಖುಷಿ ಈಗೇನು ತಿಳಿಸ್ತಾ ಇದ್ದೀರಾ ಖಂಡಿತ ಮಹಾ ಮೃತ್ಯುಂಜಯ ಹೋಮದ ಭಸ್ಮಧಾರಣೆಯಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನು ತಿಳಿಸ್ಕೊಡ್ಬೇಕು ಅಂತ ಆದರೆ ರಾಶಿ ಫಲಕ್ಕೆ ಬಂದ್ಬಿಡೋಣ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತು ಮಕಾ ನಕ್ಷತ್ರ ವಿಶೇಷವಾಗಿ ಪೂರ್ಣವಾಗಿರತಕ್ಕಂಥದ್ದು ಒಂಥರ ಧಾರ್ಮಿಕ ಸ್ವಭಾವ ದೈವಿಕ ಸ್ವಭಾವ ಏನೋ ಒಂಥರ ಆತಂಕ ನಾಳಿನ ಬಗ್ಗೆ ಶೊಹರತ್ ಬಗ್ಗೆ ಮೊಹಬ್ಬತ್ ಬಗ್ಗೆ ದೌಲತ್ ಬಗ್ಗೆ ಯಾವಾಗಲೂ ಯೋಚನೆ ಇದ್ದೇ ಇರುತ್ತೆ ನಿಮಗೆ ಇವತ್ತು ಅಂಥದ್ದೇ ಒಂಥರ ಹೊರೆಯ ಭಾವ ಹೆಂಗಿರ್ತೀವೋ ಹೇಗಿರ್ತೀವೋ ನಿಭಾಯಿಸ್ತೀವ ನಾಳೆ ಮನೆ ಕುಟುಂಬ ಯಾವುದೋ ಕೋರ್ಟ್ ವ್ಯಾಜ್ಯ ಸಮಸ್ಯೆ ಸ್ಥಿರಾಸ್ತಿ ಸಮಸ್ಯೆ ಒಂದು ಕುಟುಂಬವನ್ನು ಬಾಧಿಸ್ತಿರ್ತಕ್ಕಂಥದ್ದು ಅದರ ಬಗ್ಗೆ ಚಿಂತೆ ಹತ್ಕೊಳ್ಳುತ್ತೆ ವೃಷಭ ರಾಶಿ ತಾಯಿಯ ಆರೋಗ್ಯ ನೋಡ್ಕೊಳ್ಳಿ ಪ್ರಯಾಣ ವಿಘ್ನಗಳಾಗ್ತಕ್ಕಂಥದ್ದು ಎಲ್ಲೋ ಆರೋಗ್ಯ ಸಮಸ್ಯೆಗಳಾಗ್ತಕ್ಕಂಥದ್ದು ಸಾಲದ ಒಂದು ಬಾಧೆ ತೀರಿಸಲು ಇನ್ನೊಂದು ಸಾಲ ತೀರ್ಥಕ್ಷೇತ್ರ ದರ್ಶನ ಯಾಗ ಯಜ್ಞ ಪೂಜೆ ಗುರುದರ್ಶನ ದರ್ಶನ ಧರ್ಮ ಕಾರ್ಯಗಳಿಂದ ಮನಸ್ಸಿಗೆ ತೃಪ್ತಿ ಮಿಥುನ ರಾಶಿ ವಿಜಯೋತ್ಸವ ಶತ್ರು ಪಲಾಯನ ದಿಢೀರಂಥ ದೈವದರ್ಶನ ಧಾರ್ಮಿಕ ಕಾರ್ಯ ಆ ಒಂದು ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಈ ರೀತಿ ಯಾವುದೋ ಒಂದು ಧರ್ಮ ಕಾರ್ಯ ಮಾಡಬೇಕು ಪ್ರತಿಷ್ಠಾಪನ ಮಾಡಬೇಕು ಅನ್ನತಕ್ಕಂಥ ಕಾರ್ಯಗಳು ಅಂದ್ಕೊಂಡಿದ್ದೆ ವಿಶೇಷವಾಗುವುದು ಉದ್ಯೋಗದಲ್ಲಿ ಸ್ವಲ್ಪ ಎಳದಾಟಗಳು ಒಡಹುಟ್ಟಿದವರ ಜೊತೆ ಸ್ವಲ್ಪ ಕಿರಿಕಿರಿ ನೋಡತಕ್ಕಂಥದ್ದು ಆಗುತ್ತೆ ದಿಢೀರಂಥ ಆರೋಗ್ಯದಲ್ಲೂ ಸಮಸ್ಯೆ ಮಿಥುನ ರಾಶಿ ನಂತರ ಕಟಕ ರಾಶಿ ಎರಡನೇ ಮನೆಯಲ್ಲಿರ್ತಕ್ಕಂಥ ಆ ಒಂದು ಚಂದ್ರ ಕೇತು ಭಾವದಲ್ಲಿದ್ದಾನೆ ಶತ್ರು ಪಲಾಯನ ಉದ್ಯೋಗದಲ್ಲಿ ವಿಶೇಷವಾಗಿ ಧನಲಾಭ ಸ್ಥಾನ ಗೌರವ ಆದರೆ ಕುಟುಂಬದಲ್ಲಿ ಚಂದ್ರ ಕೇತು ಭಾವದಲ್ಲಿರೋದರಿಂದ ಮಕ್ಕಳ ವಿಚಾರವಾಗಿಯೋ ಹಿರಿಯರ ವಿಚಾರವಾಗಿಯೋ ಸಂಗಾತಿ ವಿಚಾರವಾಗಿಯೋ ಆರೋಗ್ಯವೋ ಕಿರಿಕಿರಿಯೋ ಮಾನಸಿಕ ನೋವೋ ನೋಡ್ತಕ್ಕಂಥದ್ದಾಗುತ್ತೋ ಅಂತಾರೆ ಏನೋ ಮಾಂತ್ರಿಕ ಪ್ರಭಾವ ಸಿಂಹರಾಶಿ ಚಂದ್ರ ಕೇತು ಭಾವದಲ್ಲಿದ್ದು ಆ ಕೇತು ದಶಮದಲ್ಲಿರುವುದರಿಂದ ತೀರ್ಥಕ್ಷೇತ್ರ ಯೋಗ ಧರ್ಮಕ್ಷೇತ್ರ ಯೋಗ ಉದ್ಯೋಗ ವಿದೇಶ ಉದ್ಯೋಗ ವಿದೇಶದಲ್ಲಿ ವ್ಯವಹಾರ ವಿದೇಶ ಪ್ರಯಾಣ ವಿದೇಶದಲ್ಲಿ ಕೆಲಸ ವಿದೇಶದಲ್ಲಿ ವ್ಯಾಸಂಗ ಇವುಗಳ ಒಂದು ಪ್ರಯತ್ನದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಚಂದ್ರ ಕೇತು ಪ್ರಭಾವದಲ್ಲಿರೋದ್ರಿಂದ ದೈವ ಕಾರ್ಯಗಳಿಗೋಸ್ಕರ ಖರ್ಚಾಗ್ತಕ್ಕಂಥದ್ದು ಮಕ್ಕಳ ಅಭಿವೃದ್ಧಿಗೋಸ್ಕರ ಖರ್ಚಾಗ್ತಕ್ಕಂಥದ್ದು ದಿಢೀರಂತ ಸೊಂಟ ನೋವಿನ ಸಮಸ್ಯೆಗಳಿಂದಲೂ ಬಳಲ್ತಕ್ಕಂಥದ್ದಿಲ್ಲ ಕಫಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿಂದಲೂ ಬಳಲ್ಬಿಡ್ತೀರ ರಾಶಿ ಬರತಕ್ಕಂಥ ಲಾಭದ ಒಂದು ಪಾಲನ್ನ ದೈವ ಕಾರ್ಯಗಳಿಗೆ ಧಾರ್ಮಿಕ ಕಾರ್ಯಗಳಿಗೆ ಅನಾಥಾಶ್ರಮ ವೃದ್ಧಾಶ್ರಮ ಟ್ರಸ್ಟ್ ಎನ್ ಜಿ ಒ ಈ ರೀತಿಯ ಒಂದು ವ್ಯವಸ್ಥೆಗಳಿಗೆ ದಾನ ಮಾಡತಕ್ಕಂಥ ಒಂದು ದಿನವೂ ಇರುತ್ತೆ ಅದರಲ್ಲಿ ಪೂರ್ಣ ಯಶಸ್ವಿ ಪಡೆಯತಕ್ಕಂಥದ್ದು ಗಂಗಾ ಸ್ನಾನ ಕಾಶಿ ಯಾತ್ರ ತೀರ್ಥಕ್ಷೇತ್ರ ಯಾತ್ರ ಮಾನಸ ಸರೋವರ ಈ ರೀತಿ ದರ್ಶನ ಪ್ರಾಪ್ತಿಯೋಗವು ಕೂಡ ದಿಢೀರಂಥ ತಾನಾಗಿಯೇ ಬರತಕ್ಕಂಥದ್ದು ಇಲ್ಲ ದಿಢೀರಂಥ ಅಕ್ಕಪಕ್ಕದಲ್ಲೇ ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗತಕ್ಕಂಥದ್ದು ಆಗುತ್ತೆ ರಾಶಿ ವ್ಯಾಪಾರದಲ್ಲಿ ವಿಶೇಷ ಅಭಿವೃದ್ಧಿ ಅದರಲ್ಲೂ ಮೆಡಿಸನ್ಸ್ ಕೆಮಿಕಲ್ಸು ಫರ್ಟಿಲೈಸರ್ಸು ಎಕ್ಸ್ಪೋರ್ಟ್ ಇಂಪೋರ್ಟ್ಸ್ ಟ್ರಾವೆಲ್ಸ್ ಟೂರ್ಸ್ ವೆಹಿಕಲ್ಸ್ ಇವುಗಳಲ್ಲಿರ್ತಕ್ಕಂಥದ್ದು ಬ್ಯಾಂಕಿಂಗ್ ಫೈನಾನ್ಸ್ ಇನ್ಶೂರೆನ್ಸ್ ಸೆಕ್ಟರ್ಗಳಲ್ಲಿ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಲಾಭವನ್ನು ನೋಡ್ತಕ್ಕಂಥದ್ದಾಗುತ್ತೆ ಆದರೆ ಮನೆಯಲ್ಲಿ ತಾಯಿಯ ತಾಯಿ ಏನಾದರೂ ಇದ್ದರೆ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗ್ತಕ್ಕಂಥದ್ದು ಡಾಕ್ಟರ್ ಹಾಸ್ಪಿಟಲೈಸೇಷನ್ ಓಡಾಟಗಳು ಸ್ವಲ್ಪ ಒಂಥರ ಹೊರೆ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ ಇನ್ನು ವೃಶ್ಚಿಕ ರಾಶಿ ವಿಜಯ ಇಲ್ಲ ಸೋಲ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ವೀಕ್ಷಕರೇ ನಾವು ಎಲ್ಲಿಗೆ ಬರ್ತಾ ಇದ್ದೀವಿ ಇವತ್ತು ನಿಮ್ಗೆ ತಿಳಿದೇ ಇದೆ ಜೊತೆಗೆ ಅಲ್ಲಿ ಕರುನಾಡ ಸಂಭ್ರಮ ಅನ್ನೋ ಒಂದು ವಿಶೇಷವಾದ ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ ಎರಡನೇ ತಾರೀಕಿಂದ ಒಂಬತ್ತನೇ ತಾರೀಖ್ವರೆಗೂ ನಡೀತಾ ಬರ್ತಿರುತ್ತೆ ಅದರಲ್ಲಿ ಐದನೇ ತಾರೀಕು ಅಂದ್ರೆ ಇವತ್ತು ಸಂಜೆ ನಾವು ಆ ವೇದಿಕೆಯನ್ನ ಹಂಚ್ಕೊಳ್ತಾ ಇದ್ದೀವಿ ಖಂಡಿತವಾಗ್ಲೂ ತಾವೆಲ್ಲರೂ ಆರು ಗಂಟೆಗೆ ಸರಿಯಾಗಿ ಇರಬೇಕು ಅಂತ ಹೇಳ್ತಾ ಗುರುಜಿ ಈಗ ಒಂದು ಪತ್ರವನ್ನ ನೋಡೋಣವಾ ಗುರುಜಿ ಮೈಸೂರಿನಿಂದ ರಾಜಮಾನ್ ಅವರು ಪತ್ರ ಬರಿತಿದ್ದಾರೆ ಅವರ ಯಜಮಾನ್ರಾದ ಶಿವಕುಮಾರ್ ಬಗ್ಗೆ ಕೇಳಬೇಕು ಅಂತ ಹುಟ್ಟಿದ ದಿನಾಂಕ ಎರಡು ಎಂಟು ಸಾವಿರದ ಒಂಬೈನೂರ ಅರವತ್ತು ಸಮಯ ಗೊತ್ತಿಲ್ಲ ಗುರುಜಿ ಅಂತ ಹೇಳ್ತಾರೆ ಸಂಖ್ಯೆ ಐದು ಅಂತ ಹೇಳಿದ್ದಾರೆ ಗುರುಜಿ ಇವರ ಸಮಸ್ಯೆ ಏನಂದ್ರೆ ಅವರ ಯಜಮಾನ್ರು ತುಂಬಾ ಸ್ಮೋಕ್ ಮಾಡ್ತಾ ಇದ್ರಂತೆ ಆದ್ರೆ ತಂಜಾವೂರಿನ ಶನಿ ಮಹಾತ್ಮನ ಸನ್ನಿಧಿಗೆ ಹೋಗಿ ಬಿಟ್ ಬಂದ್ಬಿಟ್ಟಿದ್ರು ಗುರುಜಿ ಏನೋ ಮತ್ತೆ ಬೇಜಾರಾಯ್ತು ಅಂತ ಕಳೆದ ಎರಡು ವರ್ಷಗಳಿಂದ ತುಂಬಾ ಜಾಸ್ತಿ ಮಾಡಿದ್ದಾರೆ ಮತ್ತೆ ಸ್ಮೋಕ್ ಮಾಡೋದು ಈಗ ಅವರ ಆರೋಗ್ಯ ಸ್ಥಿತಿಯಲ್ಲಿ ತುಂಬಾನೇ ಏರ್ಪೇರಾಗ್ಬಿಟ್ಟಿದೆ ಗುರುಜಿ ಮನೇಲೂ ನೆಮ್ಮದಿ ಇಲ್ಲ ನಮ್ಮೆಲ್ಲರ ಮೇಲೆ ಪ್ರೀತಿನೂ ಇಲ್ಲ ಒಂದ್ ರೀತಿ ನನ್ನ ಮೇಲೆ ನಿರ್ಲಕ್ಷ್ಯ ಜಾಸ್ತಿ ಆಗೋಗಿದೆ ಯಾಕೆ ಹೀಗೆ ಗುರುಜಿ ಅಂತ ಕೇಳ್ತಿದ್ದಾರೆ ಗುರುವಕ್ರ ಶನಿವಕ್ರ ಇರ್ತಕ್ಕಂಥ ಜಾತಕ ಅದರಲ್ಲೂ ಸುಖ ಭಾವದಲ್ಲಿ ಯಾವಾಗ ಗುರು ವಕ್ರನಾಗ್ತಾನೋ ಇರುವ ಸುಖವನ್ನ ತನಗೆ ತಾನೇ ಕೆಡಿಸ್ಕೋತಾನೆ ಅಂತ ಹೇಳ್ತಾರೆ ಗುರು ಶಾಂತಿ ಮಾಡಿಸ್ಕೊಳ್ಳುತ್ತಾನೆ ಈಗೆಲ್ಲ ಸೈನ್ಸಸ್ ಇಂಪ್ರೂವ್ಡ್ ಮೆಡಿಕಲ್ ಲೈನಲ್ಲಂತೂ ಅದ್ಭುತ ಪವಾಡಗಳನ್ನೇ ಮಾಡಿಟ್ಟಿದ್ದಾರೆ ಪ್ರಯತ್ನ ಮಾಡಿ ಅಂಥ ಒಂದು ದೋಷಗಳಿಗೆ ನಿವಾರಣೆಗೆ ಒಳ್ಳೆ ಟ್ರೀಟ್ಮೆಂಟ್ಸ್ ಇದ್ದಾವೆ ಏನು ಆತಂಕ ಪಡ್ತಕ್ಕಂಥದ್ದೇನು ಈ ಜಾತಕದಲ್ಲಿಲ್ಲ ಇಟ್ಸ್ ಓಕೆ ಏನೋ ಒಂದು ನೋಡಿ ಎಲ್ಲಿವರೆಗೂ ಆ ಅಭ್ಯಾಸಗಳು ಇನ್ನೊಬ್ಬರಿಗಾಗಲಿ ಸಮಾಜಕ್ಕಾಗಲಿ ಕುಟುಂಬಕ್ಕಾಗಲಿ ಆರ್ಥಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ವ್ಯಕ್ತಿಗತವಾಗಿ ದೋಷ ಮಾಡ್ತಿಲ್ವೋ ಇಟ್ಸ್ ಓಕೆ ಅದನ್ನು ಹೇಳೋಕ್ಕೆ ನನ್ನ ದುಡ್ಡು ನನ್ನ ಇಷ್ಟ ಅಂತ ಇನ್ನಷ್ಟು ರಬ್ಜಾ ಮಾಡ್ತಾನೆ ಗಂಡಸು ಗುರುವಕ್ರ ಜ್ಞಾನ ವಕ್ರ ಸೊ ಅದರಿಂದ ಸಮಾಧಾನವಾಗಿ ಆದಷ್ಟು ಈ ಸಮಸ್ಯೆನ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆದಾಗ್ತಕ್ಕಂಥದ್ದು ರಾಜಮೌರ್ಯ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಿದ್ದಕ್ಕಾಗಿ ಗುರುಜಿ ತಾವು ಹೇಳ್ತಿದ್ರಿ ವೃಶ್ಚಿಕ ರಾಶಿಗೆ ಇವತ್ತು ಸೋಲೋ ಗೆಲ್ವೋ ತಿಳಿಸ್ಕೊಡ್ತೀನಿ ಅಂತ ಏನಾಗುತ್ತೆ ಗುರುಜಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಸ್ತ್ರೀಯರಿಗೆ ಈ ಒಂದು ಮುಟ್ಟಿನ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ನರ್ವಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಮೈಗ್ರೇನ್ ಸೈನಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಪಲ್ಟಾ ಆಗ್ತಕ್ಕಂಥದ್ದು ಸ್ತ್ರೀಯರ ಶತ್ರುಗಳಾಗಿಯೋ ಸ್ತ್ರೀಯರಿಂದ ನೋವು ತಿಂತಕ್ಕಂಥದ್ದು ವಿಪರೀತ ಕೆಲಸ ವಿಪರೀತ ಓಡಾಟ ಅನಿಸಿದ್ರು ಕೂಡ ಇವತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ಚೌಕಟ್ಟಾಗಿ ಮಾಡ್ಕೊಳ್ಳಿ ಪ್ಲ್ಯಾನ್ ಮಾಡಿದ್ರೂ ಕೂಡ ಎಲ್ಲೋ ಡಿಲೇ ಎಲ್ಲೋ ಎಳೆದಾಟ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ ದೇವರ ಮುಂದೆ ಒಂದು ಪುಟ್ಟದ ದೀಪ ಹಚ್ಚಿ ನಿಮ್ಮ ಕುಲದೇವರಿಗೆ ಸೇವಂತಿಯಿಂದ ಅರ್ಚನೆ ಮಾಡಿ ತುಂಬ ಸಮಾಧಾನ ಸಿಗ್ತಕ್ಕಂಥದ್ದು ಧನುಸು ರಾಶಿ ಭಾಗ್ಯಸ್ಥಾನದಲ್ಲಿ ಅಷ್ಟಮಾಧಿಪತಿಯಾದಂಥ ಚಂದ್ರ ಸೊ ಭಾಗ್ಯಕ್ಕೆ ಕೂತು ಅಂತೀವಿ ಎಂಟನೇ ಮನೆ ಒಂದು ಬಂದು ಭಾಗ್ಯದಲ್ಲಿ ಕುಳ್ತಿರೋದನ್ನ ಅದರಲ್ಲೂ ಕೇತು ಭಾವ ಆ ಕೇತು ಗುರುವಿನ ಜೊತೆ ಆರನೇ ಮನೆಯಲ್ಲಿ ಕುಳ್ತಿದ್ದಾನೆ ಕನ್ಫರ್ಮ್ ಇವತ್ತು ಇರುವ ಅದೃಷ್ಟ ಕಳ್ಕೊಳ್ಳೋದು ಇಲ್ಲ ತಂದೆ ವಿಚಾರದಲ್ಲಿ ನೋವು ಓಡಾಟ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಕುಟುಂಬದಲ್ಲಿ ಆಂತರಿಕ ವ್ಯವಹಾರಗಳಲ್ಲಿ ಅದರಲ್ಲೂ ಕೋರ್ಟಿನ ಸಮಸ್ಯೆಗಳಿತ್ತು ಅಂದರೆ ಇವತ್ತು ಕನ್ಫರ್ಮ್ ಹಿನ್ನಡೆ ರಾಜಕಾರಣ ತುಂಬ ದೊಡ್ಡ ಅಧಿಕಾರಿಗಳಿಗೆ ಸಂಕಟದ ದಿನ ಮಕರ ರಾಶಿ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಪ್ರಯಾಣಗಳಲ್ಲಿ ವಿಘ್ನ ಸ್ವಂತ ವ್ಯವಹಾರಗಳಲ್ಲಿ ವಿಘ್ನ ಪಾಲುದಾರಿಕೆಯಲ್ಲಿ ನೋವು ಸಂಗಾತಿ ಜೊತೆ ಕಿರಿಕಿರಿ ಆದರೂ ಸ್ವಲ್ಪ ವಸ್ತ್ರಾಭರಣ ಖರೀದಿಯ ಒಂದು ಯೋಗ ದೈವ ದರ್ಶನ ಆಗ್ತಕ್ಕಂಥ ಒಂದು ಯೋಗವೂ ಇರತಕ್ಕಂಥದ್ದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಆತುರದ ನಿರ್ಧಾರ ತೆಗೆದುಕೊಳ್ಳುವ ಅಂತಹ ಒಳ್ಳೆ ದಿನವಲ್ಲ ಕುಂಭರಾಶಿ ದೈವದರ್ಶನ ಕೇತು ಅಂದ್ರೇ ಒಂದು ರೀತಿ ಮೋಕ್ಷಕಾರಕನ ಒಂದು ಭಾವ ವಿನಾಯಕನ ಭಾವ ಸಂಖ್ಯೆ ಏಳರ ಪ್ರತೀಕ ಅಂತ ಹೇಳ್ತವೆ ಅಂಥ ಒಂದು ಪ್ರತೀಕದಲ್ಲಿ ಚಂದ್ರ ಕೇತು ನಕ್ಷತ್ರ ಭಾವದಲ್ಲಿ ಕುಳಿತಿರೋದ್ರಿಂದ ಯಾವುದೋ ಒಂದು ತಿರುಮಲ ಕ್ಷೇತ್ರ ಶನಿ ಕ್ಷೇತ್ರಗಳನ್ನು ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಪದ್ಮಾವತಿ ದೇವಿ ಕ್ಷೇತ್ರಗಳನ್ನು ದರ್ಶನ ಮಾಡ್ತಕ್ಕಂಥದ್ದು ದೈವ ದರ್ಶನ ಆಗ್ತಕ್ಕಂಥದ್ದು ಪ್ರಯಾಣಗಳಲ್ಲಿ ಯಶಸ್ಸು ನೋಡ್ತಕ್ಕಂಥದ್ದು ಅದು ಧಾರ್ಮಿಕ ಕಾರ್ಯ ಒಳ್ಳೆ ಲಾಭ ಆ ಲಾಭವನ್ನು ಒಳ್ಳೆ ಕಾರ್ಯಗಳಿಗೋಸ್ಕರ ಉಪಯೋಗಿಸ್ಕೋತೇವೆ ಮೋಸದ ಲಾಭ ಬೇರೆ ಒಳ್ಳೆಯ ಕೆಲಸಗಳಿಂದ ಬರತಕ್ಕಂಥ ಲಾಭ ಬೇರೆ ಸೊ ಒಳ್ಳೆಯ ಕೆಲಸಗಳಿಂದ ಆಗ್ತಕ್ಕಂಥ ಲಾಭಗಳನ್ನು ತುಂಬ ವಿಶೇಷವಾಗಿ ನೋಡ್ತಕ್ಕಂಥ ದಿನ ಆದರೂ ಒಂಚೂರು ಆರೋಗ್ಯದಲ್ಲೂ ಏರುಪೇರುಗಳಾಗ್ತಕ್ಕಂಥದ್ದು ನಿದ್ರಾ ಪ್ರಭಾವ ರಾಶಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ತಂಡಿ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಆ್ಯಸಿಡಿಟಿ ಅಲ್ಸರ್ ಅಪೆಂಡಿಸ್ ಚಂದ್ರ ಆರನೇ ಮನೆ ಸೂರ್ಯನ ಇರೋದ್ರಿಂದ ಕೇತು ನಕ್ಷತ್ರದಲ್ಲಿ ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ ಪೈಲ್ಸ್ ಪಿಸ್ತುಲ ನರ್ವಸ್ ಪ್ರಾಬ್ಲಮ್ ಓವರ್ ಹೀಟ್ ಇವುಗಳ ಸಮಸ್ಯೆಗಳಿದ್ದರೂ ಎಚ್ಚರಿಕೆ ಆದರೂ ದಿನದ ಅಂತ್ಯಕ್ಕೆ ವಿಶೇಷ ವಿಶೇಷವಾದಂಥ ವಾಹನ ಆಭರಣ ಊಟ ಭೋಜನ ಕೂಟವನ್ನು ನೋಡ್ತಕ್ಕಂಥ ಒಂದು ದಿನವೂ ಆಗಿರುತ್ತೆ ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಎಲ್ಲರಿಗೂ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಿದ್ರಿ ಇವತ್ತು ತಿಳಿಸ್ಕೊಡ್ತೀನಿ ಮಹಾ ಮೃತ್ಯುಂಜಯ ಹೋಮದ ಫಲಗಳೇನು ಅಂತ ಅಪಮೃತ್ಯು ಇದೆ ನಿಮಗೆ ಅಂತ ಯಾರಾದ್ರೂ ಭಯ ಇಡಿಸ್ಬಿಟ್ಟಿದ್ದಾರೆ ಯಾವುದೋ ಜ್ಯೋತಿಷಿ ಏನೋ ಬ್ರೂಡೆ ದಾಸಯ್ಯ ಇದಿಷ್ಟೇ ಏ ಒಟೋಗ ಮುಳುಗೋಯ್ತೋ ನಿನ್ ಸತ್ತೋದೋ ಪ್ರಳಯ ಬರುತ್ತೆ ನಿನ್ ಗಿನ್ನಿಲ್ಲ ಕಣೋ ಅಂತ ಏನೇನೋ ಬೂಡೇ ಬಿಡ್ತಿರ್ತಾರೆ ಅಂತ ಒಂದು ಆತಂಕಗಳು ಹೋಗೋ ಮಂಚ ಹೋಗೇ ಹೋಗೋದೆ ಮಹಾಮೃತ್ಯುಂಜಯ ಯಾಗವನ್ನು ಆ ಒಂದು ಹೋಮವನ್ನ ಎಲ್ಲಾದರೂ ಮಾಡ್ತಿದ್ರೆ ಅಲ್ಲಿ ಹೋಗಿ ಪಾಲ್ಗೊಳ್ಳಿ ಅದರ ಒಂದು ಭಸ್ಮಧಾರಣೆಯಿಂದ ನಿಮ್ಮ ಈ ಒಂದು ಅಪಮೃತ್ಯುವಿನ ಒಂದು ಛಾಯಾ ಚಿಂತ ಭಯ ಆ ಒಂದು ಮಾನಸಿಕ ಸ್ಥಿತಿ ದೋಷದಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ ಹಾಗೆ ನಾನು ಹೇಳಿದ್ದೆ ಅಪಸ್ಮಾರ ರೋಗಕ್ಕೆ ಒಂದು ವಿಶೇಷವಾದಂಥ ಮನೆಮದ್ದನ್ನು ಕೊಡ್ತೇನೆ ಅಂತ ಬಿಳಿ ಈರುಳ್ಳಿ ರಸವನ್ನು ಮೂಗಿಗೆ ಆಗಾಗ ಬಿಟ್ಕೊಳ್ತಕ್ಕಂಥದ್ದು ಕಡಿಮೆ ಎಂದು ಒಂದರಿಂದ ಎರಡು ತಿಂಗಳು ಕಣ್ಣಿಗೂ ಕೂಡ ಆ ರಸದಿಂದ ಸ್ವಲ್ಪ ಉಚ್ಕೊಳ್ಳೋದ್ರಿಂದ ಆ ನೆತ್ತಿಗೂ ಚೂರು ಉಚ್ಕೊಳ್ಳೋದ್ರಿಂದ ಆ ಒಂದು ಅಪಸ್ಮಾರ ಮೂರ್ಛೆ ರೋಗ ಫಿಟ್ಸ್ ಪ್ರಾಬ್ಲಮ್ನಿಂದ ಆಗಾಗ ತಲೆ ಸುತ್ತು ಬೀಳುವ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ ಇರಲಿ ವೀಕ್ಷಕರೇ ಗೊತ್ತಿದೆ ಅಲ್ವಾ ಇವತ್ತು ಸಂಜೆ ಒಂದು ದೊಡ್ಡ ಮಾತುಕತೆ ಇದೆ ನೀವೇ ಕೇಳ್ತಿದ್ದು ಗುರುಗಳೇ ಸಭಾಂಗಣ ಆಗೋದಿಲ್ಲ ಅಂತ ಸ್ವಲ್ಪ ತಂಡಿ ಬೆಂಗಳೂರಿನ ಹವಾಮಾನ ಸ್ವಲ್ಪ ಸ್ವೆಟ್ರು ರೈನ್ ರೈನ್ಕೋಟ್ ಚೂರು ಜಿನಿತಿರತಕ್ಕಂಥ ಮಳೆ ತಣ್ಣಗೆ ಆ ಪ್ರಳಯದ ಒಂದು ಪ್ರಭಾವ ದೂರ ಮಾಡಲಿಕ್ಕೆ ಭಗವಂತ ಕಳಿಸಿರ್ತಕ್ಕಂಥ ತಂಪಾದ ಒಂದು ವಾತಾವರಣ ನೀವು ನಾವಿಬ್ಬರು ಕುಳಿತು ಮಾತಾಡಲಿಕ್ಕೆ ಪ್ರಳಯ ನಿಜವ ಆಗಿತ್ತ ಖಂಡಿತ ಆಗಿತ್ತು ಅದಕ್ಕೊಂದು ನಿದರ್ಶನ ಕೊಡ್ತಾನೆ ಹಾಗೆ ಕೆಲವೊಂದು ಜಾತಕಗಳ ಬದಲಾವಣೆ ಮಾಡಿ ಮದುವೆ ಮಾಡಬೇಕಾಗುತ್ತೆ ಅದು ಯಾಕೆ ಏನು ಅನ್ನುವಂತ ಒಂದು ಪುಟ್ಟ ಚರ್ಚೆ ಕೂಡ ನಿಮ್ ಜೊತೆ ಮಾಡ್ಲಿಕ್ಕೆ ಬರ್ತಿದ್ದೇನೆ ಸೊ ನನ್ನ ಆತ್ಮೀಯರು ನೀವೆಲ್ಲ ಬರ್ತಿದ್ದೀರಾ ನಿಮಗೆಲ್ಲ ಸ್ವಾಗತ ಕಾಯ್ತಿರ್ತೇನೆ ಸಂಜೆ ಆರು ಗಂಟೆಗೆ ಗೊತ್ತಿದೆ ಅಲ್ವಾ ಒಳ್ಳೇದಾಗ್ಲಿ ಹೋಗ್ಬೇಡಿ ಗುಜಿ ಸಾಕಷ್ಟು ವಿಚಾರಗಳನ್ನ ಎಂದಿನಂತೆ ಎಂದೂ ಕೂಡ ತಿಳಿಸ್ಕೊಟ್ಟಿದ್ದೀರಾ ಜೊತೆಗೆ ಮುಕ್ತವಾಗಿ ಇವತ್ತು ಭೇಟಿ ಮಾಡ್ತೀನಿ ಖಂಡಿತ ಬನ್ನಿ ಅಂತ ಕೂಡ ಆಹ್ವಾನವನ್ನ ಇಟ್ಟಿದ್ದೀರಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ಹೊರಡ್ತಾ ಇದ್ದೀವಿ ಮತ್ತೆ ನಮ್ಮ ನಿಮ್ಮ ಭೇಟಿ ಇವತ್ತು ಸಂಜೆ ಖಂಡಿತ ಆಗುತ್ತೆ ಜೊತೆಗೆ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಕೂಡ ಅಂತ ಹೇಳ್ತಾ ಹೋಗ್ಬರ್ತೀವಿ ನಮಸ್ಕಾರ ಬ್ರಹ್ಮಾನಂದ ಓಂಕಾರ